ಎಸ್, ಬೆಳಗಾವಿ ಒಂದು ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಭಾರಿ ಕುತೂಹಲ ಮತ್ತು ಒಂದು ರೀತಿ ಪ್ರಭಾವವನ್ನ ಸೆಳಿತಾ ಇರುವಂತಹ ಜಿಲ್ಲೆ ಆಗ್ಬಿಟ್ಟಿದೆ. ವಿಶೇಷವಾಗಿ PLD ಬ್ಯಾಂಕ್ ಚುನಾವಣೆಯ ನಂತರ ಬೆಳಗಾವಿ ಕಾಂಗ್ರೆಸ್ನ ಮಧ್ಯೆ ಅಥವಾ ಕಾಂಗ್ರೆಸ್ನ ನಾಯಕರ ಮಧ್ಯೆ ಇದ್ದಂತಹ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಹೊರಗೆ ಬಂದು ಸ್ಫೋಟಗೊಳ್ತು, ತದನಂತರವೂ ಕೂಡ ಮುಂದುವರಿಯಿತು. ಆಮೇಲೆ ನಮಗೆ ಬೇಕಾದಂತಹ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಜಾರಕಿಹೊಳಿ ಬ್ರದರ್ಸ್ ಬೆಂಗಳೂರಿಗೆ ಬಂದು ಠಿಕಾಣಿ ಹೂಡ್ಬಿಟ್ರು. ಎಲ್ಲೋ ಒಂದ್ ಕಡೆ ಅವೆಲ್ಲವೂ ಕೂಡ ಸಂಧಾನ, ಮಾತುಕತೆ, ನಾಯಕರುಗಳ ಮನವೊಲಿಕೆಯಿಂದ ಎಲ್ಲ ಸರಿ ಹೋಗಿದೆ ಅಂತ ಅನ್ಕೊಂಡಿದ್ವಿ. ಮತ್ತು ಅವರುಗಳು ಕೂಡ ಅದನ್ನೇ ಸ್ಪಷ್ಟನೆ ಕೊಟ್ಟಿದ್ರು ಕೂಡ, ಎಲ್ಲರೂ DCM ಇಂದ ಹಿಡ್ಕೊಂಡು ಎಲ್ರು ಕೂಡ. ಆದರೆ ಇನ್ನೂ ಕೂಡ ಬೆಳಗಾವಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ನಾಯಕರ ನಡುವಿನ ಶೀತಲ ಸಮರ ಅನ್ನೋದು ಮತ್ತೊಮ್ಮೆ ಇವತ್ತು ನಾಯಕಿಯೊಬ್ಬರ ಹೇಳಿಕೆಯಿಂದ ಸಾಬೀತಾಗಿದೆ. ಏನ್ ಹೇಳಿಕೆ? ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡ್ಬರೋಣ. ಎಸ್, ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಏನು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗುತ್ತೆ. ಯಾಕಂದ್ರೆ ನಾನಾಗಿ ಯಾರ ಸುದ್ದಿಗೂ ಹೋಗೋದಿಲ್ಲ, ನನ್ನ ತಂಟೆಗೆ ಬಂದ್ರೆ ನಾನು ಅವರನ್ನ ಬಿಡೋದಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಅವರು ಭಾಗವಹಿಸಿಕೊಂಡು ಮಾತನಾಡ್ತಾ ಈ ವಿಚಾರವನ್ನ ಸ್ಪಷ್ಟವಾಗಿ ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ದಾವಣಗೆರೆಯಲ್ಲಿ ಏನು ಮಹಾಂತ ಸ್ವಾಮೀಜಿ ಸ್ಮರಣೋತ್ಸವ ಕಾರ್ಯಕ್ರಮ ಇತ್ತು, ಈ ವೇಳೆ ಹೇಳ್ತಾರೆ. ಯಾರು ಹೇಳಿದ್ರು ಅವರು ಅನ್ನೋದು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವ್ರ ತಂಟೆಗೆ ಹೋದವ್ರು ಯಾರು? ಈಗ ಸದ್ಯಕ್ಕಿರುವಂತ ಉತ್ತರ ಜಾರಕಿಹೊಳಿ ಬ್ರದರ್ಸ್. ಸೊ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವ್ರಿಗೂ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಶೀತಲ ಸಮರ ಏರ್ಪಡ್ತು. ಅದು ಎಲ್ಲೋ ಒಂದ್ ಕಡೆ ಒಬ್ಬರ ವಿರುದ್ಧ ಒಬ್ರು ಏನು ಬುಸುಗುಡ್ತಾ ಇದ್ದಂತ ಸೋದರರನ್ನ ಒಂದು ಮಾಡ್ತು. ತದನಂತರ ಜಾರಕಿಹೊಳಿ ಬ್ರದರ್ಸ್ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಒಂದು ಸರದಿಯನ್ನ ರಮೇಶ್ ಅವರು ತಗೊಳ್ತಾರೆ. ರಮೇಶ್ ಅವರು ಬಹಿರಂಗವಾಗಿಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟರು. ಸೊ ಇದೆಲ್ಲವೂ ಕೂಡ ಆಗಿದ್ದು. ತದನಂತರ ಎಲ್ಲೋ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೈಕಮಾಂಡ್ ಸೂಚನೆಯಂತೆ ನಾಯಕರುಗಳ ಮನವೊಲಿಕೆಯ ಒಂದು ಆದೇಶದಂತೆ ಸುಮ್ಮನಿದ್ದಾರೆ, ಏನು ಮಾತಾಡಲ್ಲ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ. ಆಗ್ಲೂ ಕೂಡ ಒಂದು ಹೇಳಿದ್ರು, ಸಮಯ ಬಂದಾಗ ನಾನು ಹೇಳ್ತೀನಿ, ಯಾರು ತಪ್ಪು ಮಾಡೋ ದೇವರೇ ನೋಡ್ಕೊಳ್ತಾರೆ ಅನ್ನುವಂಥ ಮಾರ್ಮಿಕವಾಗಿ ಒಂದಿಷ್ಟು ಏನು ಸೌಮ್ಯ ಸ್ವಭಾವದಲ್ಲಿ ಒಂದಿಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ರು. ಆದ್ರೆ ಇವತ್ತು ಹೇಳಿದ್ರು, ನನ್ನ ತಂಟೆಗೆ ಬಂದವ್ರನ್ನ ನಾನು ಬಿಡೋದಿಲ್ಲ, ನಾನಾಗಿ ಯಾರ ಸುದ್ದಿಗೆ ಹೋಗಲ್ಲ, ಆದ್ರೆ ನನ್ನ ಸುದ್ದಿಗೆ ಬಂದ್ರೆ ನಾನು ಅವ್ರನ್ನ ಬಿಡೋದಿಲ್ಲ ಅಂತ. ಸೊ ಎಲ್ಲೋ ಒಂದ್ ಕಡೆ ನಾನು ಆಗ್ಲೇ ಹೇಳಿದೆ, ಬೂದಿ ಮುಚ್ಚಿದ ಕೆಂಡದಂತಿದೆ ಈಗಲೂ ಕೂಡ ಅಂತ. ಅಂದ್ರೆ ಇದರ ಪ್ರಭಾವ ಹೇಗಾಗುತ್ತೆ ಅಂದ್ರೆ, ಈ ಈಗೋನೆಸ್ ಅಥವಾ ಈ ಒಂದು ಘನತೆ, ನನ್ನ ಒಂದು ಪ್ರಭಾವ ಇರಬೇಕು ಅನ್ನುವಂತ ಆಸೆ, ಅಧಿಕಾರದ ಆಸೆ ಎಲ್ಲವೂ ಸೇರ್ಕೊಂಡು ಬೆಳಗಾವಿಯ ಅಭಿವೃದ್ಧಿ ಮೇಲೆ ಎಲ್ಲಿ ಹೊಡೆತ ಬೀಳುತ್ತೋ ಅನ್ನುವಂಥದ್ದು ಒಂದು. ಎರಡನೇದಾಗಿ ಕಾಂಗ್ರೆಸ್ಗೂ ಕೂಡ ಇದು ಒಂದ್ ರೀತಿ ಪರಿಣಾಮ ಬೀರುತ್ತೆ. ಎಸ್, ಬನ್ನಿ, ಕಾಲರ್ಸ್ ತೆಗೆದುಕೊಳ್ಳುವಂತ ಸಮಯ. ಕಾಲರ್ ರೆಡಿ ಇದ್ದಾರೆ, ವಿನಾಯಕ್ ಅಂತ. ನಮಸ್ಕಾರ ವಿನಾಯಕ್. ನಮಸ್ತೆ ಮೇಡಮ್. ಹೇಳಿ ವಿನಾಯಕ್ ಅವರೇ. ಅದೇ ನೋಡ್ತಾ ಇದ್ದೇನೆ ಚಾನೆಲ್. ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಿದಾರಲ್ಲ, ಅದೇ ವಿಷಯ ಹೇಳುವ ಅಂತ ಮಾಡಿದೆ ನಾನು. ಹೇಳಿ ಹೇಳಿ, ಏನ್ ಅನ್ಸುತ್ತೆ ನಿಮಗೆ ವಿನಾಯಕ್? ಅದೇ ಯಾವ ರೀತಿ ಅವರು ಬೆಳಗಾವಿನಲ್ಲಿ ಮಾತಾಡ್ತಿದ್ದು ದಾವಣಗೆರೆಯಲ್ಲಿ ಮಾತಾಡ್ತಿದ್ದಾರೆ ಅವರು. ದಾವಣಗೆರೆಯಲ್ಲಿ ಹೌದು, ಬೆಳಗಾವಿನಲ್ಲಿ ಮಾತಾಡ್ಬೇಕು, ದಾವಣಗೆರೆ ಮಾತಾಡಿದ್ರೆ ಅವ್ರಿಗೆ ಸ್ಟೇಜ್ ಸಿಕ್ಕಿದೆ. ಆಯ್ತಾ, ಇಲ್ಲಿ ಮತ್ತೆ ಮುಟ್ಟಿದ್ರೆ ಏನು ನನ್ನ ವಿಷಯಕ್ಕೆ ಬಂದ್ರೆ ಹೇಳ್ಬೇಕಾಗಿತ್ತು ಅವರು. ನನ್ನ ಸುದ್ದಿಗೆ ಬಂದ್ರೆ ಅವ್ರು ನನ್ನ ಮುಟ್ಟಿದ್ರೆ ಅಂದ್ರೆ ಅದ್ರ ಅರ್ಥನೇ ಬೇರೆ ಆಗತ್ತೆ. ನನ್ನ ಮುಟ್ಟಿದ್ರೆ ಅಂದ್ರೆ ಅರ್ಥ ಮೋಸ್ಟ್ಲಿ ಇದೆ ಇರ್ಬೇ, ನನ್ನ ಕೆಣಕಿದ್ರೆ ಅನ್ನುವಂಥದ್ದು ಇರ್ಬೋದು. ನನ್ನ ಮುಟ್ಟಿದರೆ ಅರ್ಥ ಬೇರೆ. ಹೌದು, ಅರ್ಥ ಬೇರೆ. ಒಂದು ವಿಷಯ, ಎರಡು ವಿಷಯ ಆಯ್ತು. ಮತ್ತೆ ಇವರು ಬೆಳಗಾವನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂದ್ರೆ ಬೆಳಗಾವನಲ್ಲಿ ಹೇಳಿದ್ರು ಒಂದ್ಸಲ, ಬೆಳಗಾವನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕಾಗಿ ಹೇಳಿದ್ರು ಇಲ್ಲಿ ಸ್ಟೇಜ್ ನಲ್ಲಿ. ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಹೇಳಿದಾರ ಭಾಷಣದಲ್ಲಿ? ಹೌದು ಹೌದು, ಹೆಬ್ಬಾಳ್ಕರ್ ಅವರು. ಇವತ್ತಿನ ಫಂಕ್ಷನ್ ಅಲ್ಲಿ ಹೇಳಿದಾರ? ಎರಡು ವಿಷಯ ಅವ್ರು ಈಗ ಅದೇ ಹೇಳಿದೆ, ಬೆಳಗಾವಿನಲ್ಲಿ ಹೇಳಿ ಮಹಾರಾಷ್ಟ್ರವನ್ನು ಬೆಳಗಾವನ್ನು ಮಹಾರಾಷ್ಟ್ರಕ್ಕೆ ಡೈರೆಕ್ಟ್ ಕಾಯ್ದೆ ಮರಾಠಿಯಲ್ಲಿ ಹೇಳಿದ್ರು ಅವರು. ಮರಾಠಿಯಲ್ಲಿ ಬೆಳಗಾವನ್ನು ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕಂತ ಹೇಳಿದ್ರು. ಆಯ್ತು, ಎರಡು. ಈಗ BJP ಅವರು 30 ಕೋಟಿ ಕೊಟ್ಟು ಅಂತ ಅವರು ಹೇಳಿದ್ದಾರೆ. ಹೌದಾ? ಅವ್ರು ಆಧಾರ ತೋರಿಸ್ಬೇಕು, ಸಾಕ್ಷಿ ಹೇಳ್ಬೇಕು. ಅದು ಸಮಯ ಬಂದಾಗ ವರಿಷ್ಠರು ಕೇಳಿ, ವರಿಷ್ಠರು ಅವರ ವೈಯಕ್ತಿಕ ವಿಚಾರ ಅಂತ ಹೇಳಿದ್ರು ಅವರ ವರಿಷ್ಠರು. ಅವರ ವೈಯಕ್ತಿಕ ಅಭಿಪ್ರಾಯ ದಿನೇಶ್ ಗುಂಡೂರಾವ್ ಅವರ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾರೆ ಈಗ.
ಅಲ್ಲಲ್ಲ ಅದೇ ಈಗ ದಿನೇಶ್ ಗುಂಡೂರಾವ್ ಅವರು ಅವರೆಲ್ಲ ಅಂದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಿಜೆಪಿ ಅವ್ರು ಫೋನ್ ಮಾಡಿದ್ರು ಅನ್ನುವಂಥದ್ದು, ಇವರು ದಾಖಲೆಗಳನ್ನ ಹೈಕಮಾಂಡ್ ಗೆ ಕೇಳಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಇರ್ಬೋದು ಅಲ್ಲ, ಜನರಿಗೂ ಗೊತ್ತಾಗ್ಬಿಡುತ್ತೆ. ನೀವು ನೋಡಿ, ನೀವೇ ಒಂದು ಉದಾಹರಣೆ ಕೊಟ್ಬಿಡ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ರು, ಈಗ ನಾನು ಬೆಳಗಾವಿಗೆ, ಬೆಳಗಾವಿ ಉದ್ಧಾರ, ಇದು ಬೆಳಗಾವಿ, ಇಲ್ಲಿ ನಾನು ನನಗೆ ಜನರ ಆಶೀರ್ವಾದ. ಬೆಳಗಾವಿ ಬಗ್ಗೆ ಅಷ್ಟು ಪ್ರೀತಿ ಪ್ರೇಮ ಅಕ್ಕರೆ ಮಮತೆ ಇದ್ದಂತ ನಾಯಕರುಗಳು ಏನ್ ಮಾಡ್ತಾರೆ ಅಂತ ಕೂಡ ಜನರಿಗೆ ಗೊತ್ತಾಗ್ಬಿಡುತ್ತೆ. ಇದು ಒಂದು ಅವಧಿಗೆ ಆಯ್ಕೆ ಮಾಡಿರ್ತಾರೆ, ನೋಡೋಣ ಅವರು ಉಳಿಸ್ಕೊಳ್ತಾರ ನಂಬಿಕೆ ವಿಶ್ವಾಸವನ್ನ ಉಳಿಸ್ಕೊಳ್ಳಲ್ವೋ ಗೊತ್ತಾಗ್ಬಿಡತ್ತೆ. ಥ್ಯಾಂಕ್ ಯು ವಿನಾಯಕ್ ಅವರೇ ಕರೆ ಮಾಡೋದಕ್ಕಾಗಿ. ಚಂದ್ರಶೇಖರ್ ಅಂತ ಕರೆ ಮಾಡಿದ್ರೆ ನೆಕ್ಸ್ಟ್ ಕಾಲರ್, ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಹೇಳಿ. ನ್ಯೂಸ್ ಎಕ್ಸ್ ತುಂಬಾ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ, ಮೊದಲನೇದಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನೀವು ನಿರೂಪಣೆ ಮಾಡ್ತಾ ಇದ್ದೀರಾ. ಈ ಕಾರ್ಯಕ್ರಮ ನೋಡ್ತಾ ಇದ್ದಾಗ ಏನಂತಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ತುಂಬಾ ಹೈ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಫಸ್ಟ್ ಟೈಮ್ MLA ಆಗಿರೋದು, ಮತ್ತೆ ಅವರ ಹಿಂದಿನ ಇತಿಹಾಸ ತೆಗೆದುಕೊಂಡಾಗ ಅವರು ಒಂದು ಸಕ್ಕರೆ ಕಾರ್ಖಾನೆ ನಡೆಸ್ತಾ ಇದ್ರು, ಲಾಸ್ ಆಗಿತ್ತು, ಈಗ ಅತಿ ಹೆಚ್ಚು ಲಾಭವನ್ನ ಗಳಿಸ್ತಕ್ಕಂತ ಕಂಪನಿಯಾಗಿ ಪರಿವರ್ತನೆ ಆಗಿದೆ. ಅವರ ಹಣದ ಮೂಲ ಏನು ಅನ್ನೋದು ಫಸ್ಟ್ ತಿಳ್ಕೋಬೇಕು. ಬರೀ ಜಾತಿ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡಕ್ ಆಗಲ್ಲ. ಮತ್ತೆ ಈ ಬೆಳಗಾಮ ಅಥವಾ ರಾಜ್ಯದ ರಾಜಕೀಯದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇಲ್ಲಿ ಬರೀ ವೈಯಕ್ತಿಕ ಪ್ರತಿಷ್ಠೆ ಆಗಿದೆ, ಜನರ ಅಭಿವೃದ್ಧಿಯ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ. ಜನಸಾಮಾನ್ಯರ ಕಷ್ಟಗಳನ್ನ, ಇವಾಗ ಕೊಡಗಾಗಿರ್ಬೋದು, ಹಲವಾರು ಪರಿಸ್ಥಿತಿಗಳಿದೆ, ಆ ಪರಿಸ್ಥಿತಿಯನ್ನ ನಿವಾರಣೆ ಮಾಡೋದು ಬಿಟ್ಬಿಟ್ಟು ವೈಯಕ್ತಿಕವಾದಂತ ಜಾತಿ ವೀರಶೈವ ನಾಯಕ ಲಿಂಗಾಯತ ಬ್ರಾಹ್ಮಣ ಅಂತ ಬರೀ ಜಾತಿ ರಾಜಕೀಯ ನಡೀತಾ ಇದೆ ಹೊರತು ವಿದ್ಯಾವಂತರು ಯಾರು ಈ ದೇಶದಲ್ಲಿ ಇರಬಾರ್ದು ಅನ್ನೋ ರೀತಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಬ್ರೈನ್ ಡ್ರೈನ್ ಅಂತ ನೀವು ಕೇಳ್ತಾ ಇರ್ಬೋದು, ಯಾಕೆಂದ್ರೆ ಬುದ್ಧಿವಂತರೆಲ್ಲ ದೇಶ ಬಿಟ್ಟು ಹೋಗ್ತಾ ಇದಾರೆ. ಬರೀ ಲಕ್ಷ್ಮೀ ಹೆಬ್ಬಾಳ್ಕರು ಇಂತ ಜಾರಕಿಹೊಳಿ ಇಂತ ಅಕ್ರಮ ಹಣ ಸಂಪಾದನೆ ಮಾಡ್ತಕ್ಕಂತ ವ್ಯಕ್ತಿಗಳೇ ದೇಶ ಆಳಕ್ ಹೋದಾಗ ಏನಾಗುತ್ತೆ, ದೇಶದ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ಆಲೋಚನೆ ಮಾಡ್ಬೇಕಾಗುತ್ತೆ. ಇಂಥವ್ರನ್ನೆಲ್ಲ ಆಯ್ಕೆ ಮಾಡ್ತಾ ಇದೀವಲ್ಲ ನಮ್ಮ ಜನಪ್ರತಿನಿಧಿಗಳು, ಮೊದಲು ಅವರು ಆತ್ಮಾವಲೋಕನ ಮಾಡ್ಕೋಬೇಕು. ಪಕ್ಷದ ವಿಚಾರ ಮಾತಾಡೋದಲ್ಲ, ಇವರ ಹಿನ್ನೆಲೆ ಏನು, ಇವ್ರ ಹಿಂದೆ ಬಂದಿರ್ತಕ್ಕಂಥ ಇವ್ರ ಇಷ್ಟೊಂದು ಅಕ್ರಮವಾದ ಆಸ್ತಿ ಎಲ್ಲಿಂದ ಬಂತಿವ್ರ, ಏನ್ ಪಾಳೆಗಾರರ ಮಹಾರಾಜರ ಫ್ಯಾಮಿಲಿನ, ಇವ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾರೊಬ್ಬ ನಮ್ಮ DK ಶಿವಕುಮಾರ್ ಅವರ ಬೆಂಬಲ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಅವ್ರು ಇನ್ನೂ ಈ ಕಾನೆ ವಿಧಾನಸೌಧದಲ್ಲಿ ಕಂಡುಬಿಡ್ತಾ ಇದಾರೆ. ಹಿರಿಯರ ಬಗ್ಗೆ ಮತ್ತೆ ಏನ್ ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮಾತಾಡಿದ್ರೆ ಅವ್ರ ರಾಜಕೀಯ ಭವಿಷ್ಯ ಸುದೀರ್ಘವಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮೊಹಮ್ಮದ್ ಅಂತ. ನಮಸ್ಕಾರ ಮೊಹಮ್ಮದ್ ಗೋಕಾಕಿಂದ. ನಮಸ್ಕಾರ ಮೊಹಮ್ಮದ್ ಗೋಕಾಕಿಂದ ಕರೆ ಮಾಡಿದ್ರೆ, ನಮಸ್ಕಾರ. ಕೇಳಿಸ್ತಿದೀಯಾ ನನ್ನ ವಾಯ್ಸ್ ಮೊಹಮ್ಮದ್ ಅವರೇ? ಕೇಳಿಸ್ತಿದೀಯಾ ನಾನು ಮಾತಾಡ್ತಾ ಇರೋದು? ಕಾಲ್ ಕಟ್ ಆಗಿದೆ ಅನ್ಕೊಳ್ತೀನಿ. ಎಸ್, ಟ್ರೈ ಮಾಡಿ ಮೊಹಮ್ಮದ್ ಇನ್ನೊಂದ್ಸರಿ. ಬೆಳಗಾವಿ ಕದನ ತಣ್ಣಗಾಗಿಲ್ಲ. ಬೆಳಗಾವಿ ಕದನ ಓಕೆ, ಅವ್ರು ಗುದ್ದಾಡ್ಕೊಳ್ಳಿ ಬಿಡ್ರಿ, ಬೆಳಗಾವಿಯಲ್ಲಿ ಗುದ್ದಾಡ್ಕೊಂಡ್ರೆ ನಾವೇನ್ ಮಾಡೋದು ಅಂತ. ನೋ, ಹಾಗೆ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಜನಪ್ರತಿನಿಧಿಗಳು ಅವರು ಅವರದೇ ಆದಂತ ಜವಾಬ್ದಾರಿ ಮೆರಿಬೇಕಾಗುತ್ತೆ, ಮತ್ತು ಸಮಾಜದಲ್ಲಿ ಅವರ ನಡೆ ನುಡಿ ಮತ್ತು ಅವರ ಕಾರ್ಯಗಳು ಎಲ್ಲವೂ ಕೂಡ ರಿಫ್ಲೆಕ್ಷನ್ ಆಗ್ತವೆ. ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಈಗ ಅವರ ಹೇಳಿಕೆ ವೈಯಕ್ತಿಕ ಹೇಳಿಕೆ ಇರಬಹುದು, ಅದು ಮಹಾಪರಾಧ ಏನಲ್ಲ, ತಪ್ಪಲ್ಲ. ಆದರೆ ಈ ಈ ಕಚ್ಚಾಟ ಗುದ್ದಾಟ ಸ್ವಪ್ರತಿಷ್ಠೆಯನ್ನು ಬಿಡದೇ ಇದ್ರೆ ಬೆಳಗಾವಿ ಅಭಿವೃದ್ಧಿ ಹೇಗಾಗುತ್ತೆ? ಬೆಳಗಾವಿಯನ್ನ ಏನು ರಾಜ್ಯದ ಎರಡನೆಯ ರಾಜಧಾನಿ ಮಾಡುವಂತಹ ನಿಟ್ಟಿಗೆ ನಾವು ಬೆಳಗಾವಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಇದ್ದೀವಿ. ಆದರೆ ಇನ್ನೂ ಕೂಡ ಬೆಳಗಾವಿಗೆ ಈ ರೀತಿ ನಾಯಕರು ಕಚ್ಚಾಡ್ತಾ ಇದ್ರೆ ಏನಾಗಬಹುದು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್. ಅಲ್ಲ ಮೇಡಮ್, ಬರೀ ಇವರೇ ಕಚ್ಚಾಡ್ಕಂತ ಇದ್ರೆ ರಾಜ್ಯದ ಅಭಿವೃದ್ಧಿ ಹೆಂಗಾಗುತ್ತೆ ಮೇಡಮ್? ರಾಜ್ಯ ಬಿಟ್ಬಿಡಿ, ಅವರು ಅಟ್ಲೀಸ್ಟ್ ಈಗ ಬೆಳಗಾವಿ ಬಗ್ಗೆ ಯೋಚನೆ ಮಾಡ್ಬಿಟ್ರೆ ಸಾಕು ಅಲ್ವಾ? ಬೆಳಗಾವಿ ನಮ್ ಕರ್ನಾಟಕದಲ್ಲ ಮೇಡಮ್, ಬೇರೆ ಡಿಸ್ಟ್ರಿಕ್ಟ್ ಬೇರೆ. ಅಲ್ಲಲ್ಲ, ಅದೇ ವ್ಯಾಪ್ತಿ ಇರುತ್ತೆ ಕರ್ನಾಟಕ. ಹೌದು, ಇಡೀ ಕರ್ನಾಟಕ ಅಂತ ತಗೊಳ್ಳೋದು ಬೇಡ ಬೇಡ, ಬೆಳಗಾವಿನೇ ತಗೊಳ್ಳೋಣ ಬರೀ ಅಲ್ವಾ? ಹೌದು ಮೇಡಮ್. ಅಲ್ಲ ಮೇಡಮ್, ಕರ್ನಾಟಕದಲ್ಲೇ ಇರೋದಲ್ಲ, ಇದು ಬಳ್ಳಾರಿ ಆದ್ರೂ ಕೂಡ ಕರ್ನಾಟಕದಲ್ಲೇ ಇರೋದು, ಎಲ್ಲದು ಕರ್ನಾಟಕದಲ್ಲೇ. ಏನ್ ಅನ್ಸುತ್ತ ಅವ್ರು ನೋಡಿ, ನಾನ್ ಯಾರ ಸುದ್ದಿಗೆ ಹೋಗಲ್ಲ, ನನ್ ಸುದ್ದಿಗೆ ಬಂದ್ರೆ ನಾನು ಬಿಡಲ್ಲ ಅಂತ ವಾರ್ನ್ ಮಾಡಿದ್ದಾರೆ. ಸೊ ಏನ್ ನಿಜವಾಗ್ಲೂ ಡೇಂಜರಸ್ ಅವರು 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 ಅಷ್ಟರ ಮಟ್ಟಿಗೆ ಬೆಳಗಾವಿ ತುಂಬಾ ಅವ್ರ ಪ್ರಭಾವ ಇದೆ ಅಂತ ನಿಮ್ಗನ್ಸುತ್ತಾ?
ಅಲ್ಲ ಮೇಡಮ್, ಯಾರು ನಮ್ ಸುದ್ದಿಗೂ ನಾವು ಬಂದ್ರೆ ನಾವು ಬಿಡಲ್ಲ ಹಂಗಂದ್ರೆ. ಹೌದು ಹೌದು ಮೇಡಮ್, ಹೌದಾ? ರಾಜ್ಯದ ರಾಜ್ಯದ ಅಭಿವೃದ್ಧಿ ಮಾಡ್ಬೇಕು ಮೇಡಮ್. ನಿರುದ್ಯೋಗಿಗಳಿಗೆ ಉದ್ಯೋಗನ ಸೃಷ್ಟಿ ಮಾಡ್ಬೇಕು. ಎಲ್ಲರೂ ಬಡತನದಿಂದ ಸಾಯ್ತಿದ್ರೆ ನೋಡಿ. ಇನ್ನೊಂದ್ ಪ್ರಭಾವ ಇನ್ನೊಂದ್ ಪ್ರಾಬ್ಲಮ್ ಇದೆ ಬೆಳಗಾವಿ ಗಡಿ ಭಾಗದಲ್ಲಿ. ಅಲ್ಲಿ ಮರಾಠಿಗರ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಅವಾಗವಾಗ ಕ್ಯಾತೆ ತೆಗಿತಾ ಇರ್ತಾರೆ. ನಮ್ಮ ಕನ್ನಡ ಕನ್ನಡಿಗರು ಕನ್ನಡದ ಜಾಗವನ್ನ ಕನ್ನಡದ ಸ್ಥಳವನ್ನ ಉಳಿಸ್ಕೊಳ್ಳುವಂತ ಹೋರಾಟ ಒಂದ್ ಕಡೆ ಇದೆ. ಅದೆಲ್ಲಕ್ಕೂ ಇವರೆಲ್ಲ ಒಟ್ಟಾಗಿರ್ಬೇಕೇ ಬಿಟ್ಟು ಇವ್ರುಗಳೇ ಕಚ್ಚಾಡ್ಕೊಂಡಿದ್ರೆ ಅದೊಂದು ಲೂಪ್ ಹೋಲ್ಸ್. ಅದು ಶತ್ರುವೆ ಮನೆ ಒಳಗೆ ನುಗ್ಗೋದಕ್ಕೆ ಈಸಿ ಆಗ್ಬಿಡುತ್ತೆ. ಯಾಕಂದ್ರೆ ಮನೆ ಒಳಗೆ ಕಚ್ಚಾಡ್ತಾ ಇರ್ತಾರಲ್ಲ. ಅಲ್ಲ ಮೇಡಮ್, ಉದಾಹರಣೆ ಜಮ್ಮು ಕಾಶ್ಮೀರ ನಮ್ದು ಹೋಗ್ತಾನೆ, ನಮ್ ಮೋದಿ ಅವ್ರ ಅದ್ ನುಡಿಸ್ಕಂತ ಇಲ್ವಾ ಇವಾಗ? ಮೋದಿ ಅವರು ನಮ್ದು ಜಮ್ಮು ಕಾಶ್ಮೀರ ಉಳಿಸ್ಕಂತ ಇದಾರೆ ಅವರು, ಹೌದಾ? ಅಲ್ಲ, ಅದು ಕರ್ತವ್ಯ ಪ್ರಧಾನಿಗಳಾಗಿ ಉಳಿಸ್ಬೇಕು ನಮ್ ದೇಶನ ಬಿಡಿ. ಓಕೆ, ಥ್ಯಾಂಕ್ ಯು ಕೊಟ್ರೇಶ್ವರ ಕರೆ ಮಾಡೋದಕ್ಕಾಗಿ. ಎಸ್, ಬೆಳಗಾವಿ ಬ್ಯಾಟಲ್ ನಲ್ಲಿ ಬಡಪಾಯಿಗಳು ಯಾರು ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಈಗ ಕಿತ್ತಾಟ, ಸ್ವಪ್ರತಿಷ್ಠೆ, ಒಣಪ್ರತಿಷ್ಠೆ ಎಲ್ಲವೂ ಕೂಡ ಜಂಬ ಎಲ್ಲವೂ ಇರಲಿ. ಅವರ ಅಧಿಕಾರ ಸ್ಥಾಪನೆ, ಅಧಿಕಾರ ಪ್ರಾಬಲ್ಯ ಸ್ಥಾಪಿಸುವಂಥದ್ದು ಅಥವಾ ನಾನೇ ಗ್ರೇಟ್ ಅನ್ನುವಂಥದ್ದು ಓಕೆ, ಬಟ್ ಇದರಿಂದ ಸಫಲಾಗೋರು ಯಾರು ಅಂತ. ಎಸ್, ಶ್ರೀಶೈಲ್ ಅಂತ ಕರೆ ಮಾಡಿದ್ದಾರೆ ನೆಕ್ಸ್ಟ್ ಕಾಲರ್. ನಮಸ್ಕಾರ. ನಮಸ್ಕಾರ, ಹಲೋ ಶ್ರೀಶೈಲ್ ಅವರ, ಹೇಳಿ, ಮಾತಾಡಿ. ಹಲೋ ಶ್ರೀಶೈಲ್ ಅವರೇ, ಮಾತಾಡಿ. ಕಾಲ್ ಕಟ್ ಆಗಿದೆ ಅನ್ಕೊಳ್ತೀನಿ. ಎಸ್, ಬೆಳಗಾವಿ ಈ ಒಂದು ಸ್ಥಳೀಯವಾಗಿ ಇದ್ದಂಥ ಜಗಳ ಎಲ್ಲೋ ಒಂದ್ ಕಡೆ ರಾಜ್ಯ ಮಟ್ಟಕ್ಕೆ ಅಂದರೆ ರಾಜಧಾನಿಗೆ ಬಂತು, ಬೆಂಗಳೂರಿಗೆ ಬಂತು, ತದನಂತರ ಅದು ರಾಷ್ಟ್ರ ಮಟ್ಟಕ್ಕೂ ವ್ಯಾಪಿಸ್ತು, ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾಯಕರ ಗಮನ ಸೆಳೆಯಿತು. ಎಲ್ಲೋ ಒಂದ್ ಕಡೆ ಈ ಅಸಮಾಧಾನ, ಭಿನ್ನ ಮತದ ಹೊಗೆ ಎಲ್ಲೋ ಒಂದ್ ಕಡೆ ಈಗ ಸದ್ಯದ ಸ್ಥಿತಿಯಲ್ಲಿ, ಯಾಕಂದ್ರೆ ಹಗ್ಗದ ಮೇಲಿನ ನಡಿಗೆ ಆಗಿದೆ ಸಮ್ಮಿಶ್ರ ಸರ್ಕಾರಕ್ಕೆ. ಆಗಾಗ ಟೀಕೆಗಳು ಬರ್ತಾ ಇದಾವೆ, ಯಾವಾಗ ಯಾರು ಏನು ಡಿಸಿಷನ್ ತಗೋತಾರೋ, ಯಾವ ಶಾಸಕರ ಮನಸ್ಸು ಏನು ಹೇಳುತ್ತೋ ಅನ್ನೋ ಥರದಲ್ಲಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಡುವಿನ ಭಿನ್ನಮತ ದುಬಾರಿ ಆಗುತ್ತೆ ಪಕ್ಷಕ್ಕೆ. ಕಾಲರ್ ಹೇಳಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ ಸರ್. ಹಲೋ, ನಮಸ್ತೆ ಮೇಡಮ್, ಹೇಳಿ ಸರ್. ಮೇಡಮ್, ಅದೇ ಈಗ ನೋಡ್ತಾನ ಅಲ್ಲ. ಹಾ, ಹೇಳಿ ಸರ್. ಅದು ಬೆಳಗಾವಿ ವಿಚಾರ ಅಂತ ಬರಲ್ಲ ಮೇಡಮ್, ಇಡೀ ಕರ್ನಾಟಕದ ವಿಚಾರ ಅದು. ಅಲ್ಲಲ್ಲ, ನಾನು ಹೇಳ್ದೆ ಇಡೀ ಕರ್ನಾಟಕ ಉದ್ದಾರ ಆಗದ ಹೆಂಗೆ ಅಂದ್ರಲ್ಲ, ಅದಕ್ಕೆ ಉದಾಹರಣೆ ಹೇಳ್ದೆ, ಬೆಳಗಾವಿ ಮಾಡಿ ಸಾಕು ಅಂತ. ಹೇಳಿ. ಬೆಳಗಾವಿ ಅದೇ ಮತದಾರರು ಮೊದ್ಲು ತಪ್ಪು ಮಾಡಿದ್ದಾರೆ, ಇಂಥವ್ರನ್ನೆಲ್ಲ ಓಟಾಗಿ ಗೆಲ್ಸಿ ಸಮಾಜ ಸೇವೆ ಮಾಡೋದ್ ಬಿಟ್ಬಿಟ್ಟು ಇವರೆಲ್ಲ ಬರೀ ಅವ್ರ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಮಾಡ್ತಾರಲ್ಲ, ಸ್ವಾರ್ಥದ ಹೆಂಗಾಗ್ಬಿಟ್ಟಿದೆ ಗೊತ್ತಾ ದೇವರಾಜ್ ಅವರೇ? ಸಮಾಜ ಸೇವೆ ಅನ್ನೋ ಪದನೇ ಪ್ರಸ್ತುತ ಅಲ್ಲಿ ಅಲ್ಲಿ ಸೂಟೆ ಆಗಲ್ಲ, ಸೇವೆಯನ್ನೇ ಆಗಲ್ಲ, ಅದು ಕೆಲಸ ಮಾಡಿದ್ರೆ ಸಾಕು ಅನ್ನಂಗಾಗ್ಬಿಟ್ಟಿದೆ. ಸಂಬಳ ತಗೋತಿರಲ್ಲ, ಪ್ಲೀಸ್ ಕೆಲಸ ಮಾಡಿ ಸಾಕು ಅಂತ. ಸೇವೆ ಅಂತ ದೂರದ ಮಾತು, ನೀವು ಎಕ್ಸ್ಪೆಕ್ಟೇ ಮಾಡಂಗಿಲ್ಲ ರಾಜಕಾರಣಿಗಳಿಂದ. ಅಲ್ಲ, ಅಷ್ಟ್ ಮಾಡಿದ್ರೆ ಸಾಕು. ಇವರು ಒಂದ್ ಹೆಣ್ಣ ಆಗಿ ಲಕ್ಷ್ಮಿ ಬಳಸೋರವರು ಇವ್ರ ಇಷ್ಟೊಂದು ನಟ ಸಾಧಿಸ್ಕೋತಾರೆ. ಅವ್ರ ಗಂಡಸು ಒಂದು ಅವ್ರು ಎಷ್ಟು ಪೊಸಿಷನ್, ಅವ್ರ ಹಿಂದಿಂದ ಬಂದಿದಾರು, ಅವ್ರು ರಾಜಮನೆ ತಂದರು, ಅವ್ರಿಂದ ಎಷ್ಟು ಒಂದು ಇದು ಸಾಧಿಸ್ಬೋದು. ಅಷ್ಟು ಈ ಮಾತೊಪ್ಪಲ್ಲ ನಾನು, ಹೆಣ್ಣಾಗಿ ಹಠ ಮಾಡಬಾರ್ದು, ಗಂಡಾಗಿ ಮಾಡ್ಬೇಕು ಅನ್ನೋ ಈ ಮಾತೊಪ್ಪಲ್ಲ. ಬೇಕಾದ್ರೆ ನೀವು ಎಕ್ಸ್ಪೀರಿಯನ್ಸ್, ಪ್ರಭಾವ, ಅವರ ಯೋಗ್ಯತೆ ಬಗ್ಗೆ ಹೇಳಿ. ಅದು ಯೋಗ್ಯತೆ ಅಂತ ಎಲ್ಲ, ಅವ್ರಿಗೆ ಯೋಗ್ಯತೆ ಇದೆ, ಇವ್ರಿಗೆ ಯೋಗ್ಯತೆ ಅಲ್ವಾ? ಹೆಣ್ಣು ಗಂಡು ನೀವೇನ್ರಿ ಹಿಂಗ್ ಮಾತಾಡ್ಬಿಟ್ರೆ, ನಾನ್ ಹೆಣ್ಣು ನಾನ್ ಹೆಂಗೆ ಒಪ್ಕೊಳ್ಳಿದನ? ನಾನ್ ಆತರ ಹೇಳ್ತಾ ಇಲ್ಲ. ಮತ್ತೆ ಒಂದ್ ಹೆಣ್ಣಾಗಿಂದ್ರೆ ಫಸ್ಟ್ ಟೈಮ್ MLA ಆಗಿ, ಇನ್ನು ಫಸ್ಟ್ ಟೈಮ್ MLA ಆಗಿ ಇಷ್ಟೊಂದು ಆಟ ಸಾಧಿಸ್ತಾ ಇದಾರಲ್ಲ, ಅವರು ನಾಲ್ಕು ಐದು ಬಾರಿ MLA ಆಗಿರೋದು. ಇದು ಇದು ಬರ್ಬೇಕು, ಹೆಣ್ಣಾಗಿ ಇವ್ರು ಆಟ ಮಾಡ್ತಾರೆ, ಅವ್ರು ಹೆಂಗಿರ್ಬೇಕು ಮೇಡಮ್ ಅಂತಂದ್ರೆ. ಆತರಲ್ಲ, ಇನ್ನು ಫಸ್ಟ್ ಟೈಮ್ MLA ಆಗಿ ಇಷ್ಟೊಂದು ಅವರು ಅಲ್ಲ. ಇಲ್ಲಿ ಒಂದೇ ಒಂದು ದೇವರಾಜ್ ಅವರ ಒಂದು ಪ್ರಶ್ನೆ ಆಗುತ್ತೆ ಏನಂದ್ರೆ, ಅವರು ಫಸ್ಟ್ ಟೈಮ್ ಆಗಿದ್ರು ಇದು ಅಂತಲ್ಲ, ಆದ್ರೆ ಅವರ ಕೊಡುಗೆ ಏನು ರಾಜ್ಯಕ್ಕೆ ಮತ್ತು ಪಕ್ಷಕ್ಕೆ ವಿಭಿನ್ನವಾಗಿ ತಗೋಬೇಕಾಗತ್ತೆ. ಪಕ್ಷಕ್ಕೆ ಒಂದು ಕೊಡುಗೆ ಇದ್ರು ಕೂಡ ಅದೇನು ಬಿಟ್ಟು ಹಾಕಕ್ಕಾಗಲ್ಲ, ಯಾಕಂದ್ರೆ ಪಕ್ಷ ಕಟ್ಟಿದ ಮೇಲೇನೆ ಅಲ್ವಾ ರಾಜ್ಯಕ್ಕೆ ಸೇವೆ ಮಾಡಕ್ಕಾಗೋದು. ಆ ತರದಲ್ಲಿ ನೋಡಿದ್ರೆ ತುಂಬಾ ಹೆಚ್ಚು ಸೇವೆ ಮಾಡಿದವರಲ್ಲಿ ಈ ಜಾರಕಿಹೊಳಿ ಬ್ರದರ್ಸ್ ಗಳು ಕಾಣಿಸ್ಕೊಳ್ತಾರೆ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಅಂತ. ಹೌದು ಮೇಡಮ್, ಜಾಸ್ತಿ ಇದಾರೆ. ಈಗ ಅವರು ಈಗ ಬೆಳಗಾವಿನ ಅವರು ಕಟ್ಟಿ ಬೆಳೆಸಿ ಪಕ್ಷ ಕಟ್ಟಿ ಬೆಳೆಸಿರೋರು. ಇವ್ರು ಈಗ ಮೊನ್ನೆ ಎಲ್ಲೋ ಎಲೆಕ್ಷನ್ ಅಲ್ಲಿ ವಿನ್ ಆಗಿ MLA ಆಗಿರೋರು. ಇವರು ಕಾರ್ಯಕರ್ತಿ ಆಗಿದ್ರು, ಮಾಡಿದ್ದಾರೆ. ಮಹಿಳಾ ವಿಂಗನ ಅಧ್ಯಕ್ಷ
ಆದ್ರೂ ಈಗ ಅವರು ಸಮಾನವಾಗಿ ಇವರು ಪೈಪೋಟಿ ಮಾಡಕ್ಕೆ ತರವಲ್ಲ. ಅಲ್ಲ ಅದೇ, ಇವರು ಎಂ ಎಲ್ ಎ ಪೋಸ್ಟ್ ಅಲ್ಲಿ ಇದ್ದು ಒಬ್ರು ಮಿನಿಸ್ಟರ್ ಪೋಸ್ಟ್ ಅಲ್ಲಿ ಇದ್ದು ಇವರೆಲ್ಲ ಕಿತ್ತಾಡ್ಕೊಂಡ್ ಕೂತ್ಕೊಂಡ್ರೆ ಇವ್ರು ಕೆಲಸ ಮಾಡ್ತಾರೆ ಅನ್ನೋದು ಅಷ್ಟೇ ನಮ್ ಪ್ರಶ್ನೆ. ನೀವು ಕಿತ್ತಾಡ್ಕೊಳ್ಳಿಬೇಕಾದ್ರೆ ನೀವು ಕೆಲಸ ಮಾಡ್ಬಿಟ್ಟು ಜವಾಬ್ದಾರಿ ನಿರ್ವಹಿಸ್ಕೊಂಡ್ಬಿಟ್ಟು ಅಷ್ಟೇ. ಬಡವ್ರನ್ನ, ಅನಾಥರನ್ನ, ಬಡವ್ರನ್ನ, ಅನಾಥಾಶ್ರಮಗಳನ್ನೆಲ್ಲ ದತ್ತು ತಗೊಂಡು ಕೆಲಸ ಮಾಡಿ ತೋರಿಸ್ತು ಇಂತ ಕಿತ್ತಾಟ ಕಾಲೆಳೆಯ ಬುದ್ಧಿ ಮಾಡಬಾರ್ದು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ದೇವರಾಜ್ ಅವರೇ ಮಾತಾಡೋದಕ್ಕಾಗಿ. ಗಣೇಶ್ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಹೇಳಿ. ಮೇಡಮ್ ನಮಸ್ಕಾರ. ಮೇಡಮ್ ನಾವು ದಾವಣಗೆರೆಯಿಂದ, ಗಣೇಶ್ ಅಂತ ಮಾತಾಡೋದು. ದಾವಣಗೆರೆಯಿಂದ ನಮಸ್ಕಾರ ಗಣೇಶ್ ಅವರೇ. ನಿಮ್ಮ ಊರಲ್ಲೇ ನೋಡಿ ಇವತ್ತು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು ನನ್ನ ತಂಟೆ ಯಾರು ಬಂದ್ಬಿಟ್ರೆ ನಮ್ಮೂರಿಂದ 14 ಕಿಲೋಮೀಟರ್ ಜಿಲ್ಲೆ ಜಿಲ್ಲೆ ನಿಮ್ ಜಿಲ್ಲೆ ತಗೊಳ್ಳೋಣ, ಜಿಲ್ಲೆ ಅಂತ ತಗೊಳ್ಳೋಣ. ಓಕೆ ಹೇಳಿ ಹೇಳಿ, ಏನ್ ಅನ್ಸುತ್ತೆ ನಿಮ್ಗೆ? ಏನಿಲ್ಲ ಮೇಡಮ್, ಇಷ್ಟ ಹೇಳ್ತೀನಿ ಕೇಳಿ ಮೇಡಮ್. ನಾವು ಲಿಂಗಾಯಿತು, ನಮ್ದ್ರಲ್ಲಿ ನಾವು ಸಾಧು ಲಿಂಗಾಯಿತು, ಅವರು ಪಂಚಮಶಾಲಿ. ಈಗ ಬೋಗಸ್ ಅಂತ ಒಂದ್ ಜಾತಿ ಬರುತ್ತೆ, ಅದರಲ್ಲಿ ಒಕ್ಕಲಿಗರು ಅಂತ. ಅದರಲ್ಲಿ ನಾವು ಜಾತಿ ಭೇದ ಭಾವ ಕೀಳು ಮೇಲು ಅಂತ ನೋಡಲ್ಲ. ಇವ್ರ ಅದರಲ್ಲಿ ನಾವು ವೀರಶೈವ ಲಿಂಗಾಯಿತ ಪಂಚಮಶಾಲಿ ಅಂತ ಹೇಳ್ತಾರೆ. ಹಂಗಂದ್ರೆ ಈಗ ಯಡಿಯೂರಪ್ಪಜಿ ಅವರು ಇದಾರೆ, ಅವ್ರು ಬಂದು ನೋಡೊಬ್ರು. ಓಕೆನಾ ಮೇಡಮ್? ಹೇಳಿ ಹೇಳಿ. ಹಾ ಓಕೆ, ನಾವು ಸಾಧು ಲಿಂಗಾಯಿತು, ಇವ್ರು ಪಂಚಮಶಾಲಿ. ಆದ್ರೆ ಒಕ್ಕಲಿಗರು ಅಂತ ಬಂದ್ರೆ ಒಕ್ಕಲಿಗರು ಗೌಡ ಸಂತ ಅಷ್ಟೇ ಬರುತ್ತೆ, ರೆಡ್ಡಿಸ್ ಅಂತ ಬಂದ್ರೆ ರೆಡ್ಡಿಸ್ ಅಂತ ಬರುತ್ತೆ. ಇವ್ರ ಅದ್ರಲ್ಲಿ ನಾನು ಪಂಚಮಶಾಲಿ ಅಂತ ಹೇಳ್ಕೊಂಡು ಬಂದು ಈ ತರ ಭಾಷಣ ಮಾಡೋ ತಪ್ಪು ಮೇಡಮ್. ಇವ್ರು ಒಂದು ಸಾಮಾನ್ಯ ಕಾರ್ಯಕರ್ತರು. ಎಕ್ಸಾಕ್ಟ್ಲಿ. ಈಗ ಬಂದು ಎಂ ಎಲ್ ಎ ಆಗಿರ್ಬೋದು, ಇವರು ಫಸ್ಟ್ ಗೆ ಸೋತಿದ್ದಾರೆ, ಜನ ಯಾಕೆ ಸೋಲ್ತಿದ್ದಾರೆ ಅಂತ ಅವ್ರಿಗೆ ನೆನ್ಪಿಡ್ಕೊಂಡಿರ್ಬೇಕು. ಒಂದು ಬಿಜೆಪಿ ಅಧಿಕಾರ ಬರೋಕೆ ಇವ್ರು ಹೇಳಿದ್ರು ಮೊನ್ನೆ ನಿನ್ನೆ ಬಂದು ನನಗೆ 30 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ, ಒಂದು ಸಚಿವ ಸ್ಥಾನ ಕೊಡ್ತಿದ್ದಾರೆ, ಅದು ಇದು ಅಂತ ಎಲ್ಲ ಹೇಳಿದ್ರು. ಎಲ್ಲ ಕೇಳೋಣ, ಅದು ಸುಳ್ಳು ಸತ್ಯನ ಅಂತ. ಅವ್ರು ಬಂದು ಹೇಳಿ, ಏನಾರ ರೆಕಾರ್ಡ್ ಇದ್ರೆ ಹೇಳಿ. ಅದ್ರಲ್ಲಿ ಬಂದು ನಾನೊಬ್ಬ ಮಹಿಳೆ, ಅದ್ರಲ್ಲಿ ಬಂದು ಸತೀಶ್ ಜಾರಕಿಹೊಳಿ ಮೇಲೆ ಎಲ್ಲ ಬಂದು ಈ ತರ ಅಪವಾದ ಎಲ್ಲ ಮಾಡ್ಕೊಂತ. ಇದೊಂಥರ ಏನ್ ಗೊತ್ತಾ ಮೇಡಮ್, ಒಂದು ಮಹಿಳೆ ಅವ್ರು ಹೇಳಿದ್ರು, ಮಹಿಳೆ ಆಗಿ ನಾವು ಒಂದ್ ಸ್ವಲ್ಪ ಯಾರ ಸರಿಯಾಗಿದೆ, ಮಹಿಳೆಗೆ ಯಾವತ್ತಿದ್ರು ತಾಯಿ ಸಂಬಂಧನೆ ನಾವು ನೋಡ್ತೀವಿ, ಅವ್ರಿಗೆ ಏನ್ ಬೇಕು ಅವ್ರಿಗೆ ನಾವು ಪ್ರಾಮುಖ್ಯತೆ ನಾವು ಕೊಡ್ತೀವಿ. ಅದಕ್ಕೆ ಭಾರತೀಯ ಅನ್ನೋದಕ್ಕೆ ಒಂದೊಂದ್ ಅರ್ಥ ಇರುತ್ತೆ. ಇವ್ರು ಬಂದು ಈ ತರ ಒಂದ್ ಯಾವ್ದೋ ಒಂದ್ ವೇದಿಕೆ ಸಿಕ್ಕಿದೆ ಅಂತ ಅಂದು ಏನ್ ಬೇಕು ಸಿಕ್ಕಿದೆಲ್ಲ ಬಾಯಲ್ಲೆಲ್ಲ ಮಾತಾಡಿದ್ರೆ ಅರ್ಥ ಇರಲ್ಲ ಮೇಡಮ್. ಇದು ಏನ್ ಗೊತ್ತಾ ಮೇಡಮ್, ಲಿಂಗಾಯಿತ ಅನ್ನೋದು ಒಂದು ವೀರಶೈವ. ಓಕೆ, ವೀರಶೈವದಲ್ಲಿ ಎಲ್ಲರೂ ಬರ್ತೀವಿ, ಅದರಲ್ಲಿ ನಾನೊಬ್ಬ ಪಂಚಮಶಾಲಿ ಇದೆಲ್ಲ ಹೇಳ್ಕೊಂಡು ತಪ್ಪು ಮೇಡಮ್. ಅಲ್ಲ ಗಣೇಶ್ ಅವರು, ನೀವ್ ಹೇಳಿದ್ ಕರೆಕ್ಟು. ಈಗ ಜನಪ್ರತಿನಿಧಿಗಳು, ಎಂ ಎಲ್ ಎಗಳು, ಶಾಸಕರು ಅಥವಾ ನಮ್ಮ ಮಂತ್ರಿಗಳು ಒಂದು ವೇದಿಕೆಯಲ್ಲಿ ಒಂದು ವರ್ಗವನ್ನ ನಾನು ಪ್ರತಿನಿಧಿಸ್ತೀನಿ, ನಾನು ಈ ಜಾತಿಯವನು ಈ ಜಾತಿಯವಳು ಅಂತ ಹೇಳ್ಕೊಳ್ಳೋದೇ ತಪ್ಪು. ಕರೆಕ್ಟ್, ನೀವ್ ಹೇಳಿದಾಗೆ ಅವರು ಯಾವ ಜಾತಿಯವರೇ ಆಗಿರ್ಬೋದು, ಆದ್ರೆ ಆಯ್ಕೆ ಆದ್ ಬಂದ್ಮೇಲೆ ಎಲ್ಲಾ ಜಾತಿಯವರು ಅವ್ರಿಗೆ ಬೇಕು ಅಲ್ವಾ? ಓಕೆ ಮೇಡಮ್, ಆದ್ರೆ ನಾನು ಪಂಚಮಶಾಲಿನಿ ಅಂತ ಹೇಳದೇನಿದೆ ಮೇಡಮ್, ಅದೇ ವೀರಶೈವ ಅಂತ ಹೇಳ್ಬೋದಾಯ್ತಲ್ಲ ಮೇಡಮ್. ಅದೇ ಅದೇ ಅದೇ, ಇದು ನಿಮ್ಗೆ ಅಬ್ಜೆಕ್ಷನ್? ಓಕೆ ಓಕೆ, ಹೌದು ಮೇಡಮ್. ಗೊತ್ತಾ ಅಬ್ಜೆಕ್ಷನ್ ಅಂದ್ರೆ? ಓಕೆ, ಈಗ ಮುತ್ತು ಅಂತ ಕಾಲ್ ಮಾಡಿದ್ದಾರೆ ಗದಗಿಂದ. ನಮಸ್ಕಾರ ಮೇಡಮ್. ಹೇಳಿ ಮುತ್ತು ಅವರೇ. ಮೇಡಮ್ ಈಗ ಲಕ್ಷ್ಮೀ ಮೇಡಮ್ ಅವ್ರು ಹೇಳ್ತಾ ಇದಾರೆ, ಈಗ ಬಿಜೆಪಿ ಅವರು 30 ಕೋಟಿ ಕೊಡ್ತೀನಿ ಅಂದ್ರು, ನನಗೆ ಸಚಿವ ಸ್ಥಾನ ಕೊಡ್ತೀನಿ ಅಂದ್ರು. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಜೋರಾಗಿ ಅದೇ ಮೇಡಮ್, ಬಿಜೆಪಿ ಅವರು 30 ಕೋಟಿ ಕೊಡ್ತೀನಿ ಅಂದಿದ್ದಾರೆ, ನನಗೆ ಸಚಿವ ಸ್ಥಾನ ಕೊಡ್ತೀನಿ ಅಂದಿದ್ದಾರೆ. ತಮ್ಮ ಪಕ್ಷದಲ್ಲಿ ತಮಗೆ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋಕೋಸ್ಕರ ಮತ್ತೊಬ್ರು ಬೆಲೆ ಕೊಡೋದ್ರಂದ್ರೆ ಅರ್ಥ ಇದೆ ಮೇಡಮ್? ಹಿಂಗ್ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಪಕ್ಷದವ್ರು ಕೊಡ್ತಾರೆ ಅಂತ ಏನಾದ್ರು ಹೇಳಿದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲ ಮೇಡಮ್, ಅವ್ರ ಪಕ್ಷ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಹೌದಾ? ಇವಾಗ ಏನ್ರಪ್ಪ ಅಂದ್ರೆ ಮತ್ತೊಬ್ರು ಬಲಿಪಶು ಮಾಡೋದ್ರಿಂದ ಇವ್ರಿಗೆ ತಮ್ಮ ಬಲಿಪಶು ಯಾರು ಬಿಜೆಪಿಯಲ್ಲಿ ನಾಯಕರು ಯಾರೋ ಬಲಿಪಶು ಮಾಡ್ತಿದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಸುಳ್ಳಿದು ಅಂತ ನೀವ್ ಹೇಳ್ತೀರಾ? 99% ಇವ್ರು ಇದ್ರಲ್ಲಿ ದಾಖಲೆ ಕೊಡ್ತಾರಂತಲ್ಲ, ಕೊಡ್ಲಿ ಬಿಡಿ. ನಾವ್ ಇವಾಗ್ಲೇ ಯಾಕೆ ಡಿಸೈಡ್ ಮಾಡೋದು ಸುಳ್ಳಿರ್ಬೋದು ಬಲಿಪಶು ಅಂತ ಯಾಕಲ್ವಾ? ನೋಡೋಣ ದಾಖಲೆ ಕೊಡ್ಲಿ. ಈಗ ನೋಡಿ ಆಪರೇಷನ್ ಕಮಲ ಆಗಿರುವಂತ ನಾವು ನಮ್ಮ ನಿದರ್ಶನಗಳ ಮುಂದಿದಾವೆ, ಹಾಗಾಗಿ ನಾವು ಸುಳ್ಳು ಅಂತಲೂ ಹೇಳಕ್ಕಾಗಲ್ಲ. ಬಟ್ ಅವ್ರು ಎಷ್ಟು ಸತ್ಯ ಹೇಳಿದಾರೆ ಅಂತ ಅವ್ರು ದಾಖಲೆ ಕೊಟ್ಮೇಲೆ ಗೊತ್ತಾಗುತ್ತೆ ಅಲ್ವಾ? ಕರೆಕ್ಟ್ ಮೇಡಮ್, ಆಪರೇಷನ್ ಕಮಲ ಆಗಿದ್ದು ಯಾವಾಗ ಪ್ರತಿ ಏನೋ ಒಂದ್ಸರಿ ತಪ್ಪನ್ ಮಾಡಿದಾರ ಅವ್ರು, ಮಾಡಿಲ್ಲ ಅಂತ ಹೇಳ್ತಲ್ಲ, ಒಂದ್ಸರಿ ತಪ್ಪನ್ ಆಗಿದಲ್ಲ, ಪ್ರತಿ ಸರಿ ತಪ್ಪನ್ ಮಾಡ್ತಾ ಹೋದ್ರೆ ಆ ತಪ್ಪಿಗೆ ಒಂದು ಅವ್ರಿಗೆ ತಿದ್ದುಕೊಳ್ಳಕ್ಕೋಸ್ಕರ ಒಂದು ಟೈಮಿಂಗ್ ಅನ್ನ ಇರ್ತದ, ಆ ಟೈಮಿಂಗ್ ಅನ್ನ ಅವ್ರಿಗೆ ಕೊಟ್ಟಿರ್ತಾನೆ, ಅವ್ರು ತಿದ್ದುಕೊಳ್ತಾರೆ. ಅದ್ ಮಾಡೋ ತಪ್ಪುಗಳು ತಾವು ಮಾಡ್ತಾರೆ, ಮಾಡ್ಬಿಟ್ಟು ಬಿಜೆಪಿ ಬಿಜೆಪಿ ಆಪರೇಷನ್ ಕಮಲ ಆಪರೇಷನ್ ತಾವು ಮಾಡಿಲ್ಲ ಮೇಡಮ್, ಆಪರೇಷನ್ ಅಷ್ಟೇ ಇಲ್ಲ. ಅವ್ರು ಕಚ್ಚಾಡ್ತಿದಾರಲ್ಲ, ಏನ್ ಅಂತೀರ ಅದಕ್ಕೆ ನಾಯಕರುಗಳು? ಅಲ್ಲ ಮೇಡಮ್, ಅದೇ ತಮ್ಮ ಪ್ರತಿಷ್ಠೆಗೋಸ್ಕರ ಸಣ್ಣವ್ರ ಬಲಿಪಶು ಮಾಡೋದು, ಒಂದು ರಾಷ್ಟ್ರೀಯ ಪಕ್ಷನ ಬಲಿಪಶು ಮಾಡೋದು.
ಓಕೆ ಓಕೆ, ಥ್ಯಾಂಕ್ ಯು ಮುತ್ತು ಅವರೇ ಕರೆ ಮಾಡಿದಕ್ಕಾಗಿ. ಬೆಳಗಾವಿಯಿಂದ ಪೂಜಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪೂಜಾ. ಹಲೋ, ನಮಸ್ಕಾರ ಹೇಳಿ. ನಮಸ್ತೆ ಮ್ಯಾಮ್, ಹೇಳಿ. ಈಗ ಲಕ್ಷ್ಮಿ ಅವ್ರ ಬಗ್ಗೆ ತುಂಬಾ ಆರೋಪಗಳು ಬರ್ತಿವೆ ಅಲ್ವಾ? ಆದ್ರೆ ಅದು ಅವರು ನಮ್ ಕಡೆ ಎಲ್ಲಾ ಏನ್ ಕೆಲಸ ಮಾಡಿದ್ದಾರೆ ಅನ್ನೋದು ನೀವು ಬಂದ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಫಸ್ಟ್ ಟೈಮ್ ಅವರು ಹೆಣ್ಮಗಳಾಗಿ ತಮ್ಮೆಲ್ಲಾ ಕಷ್ಟಗಳನ್ನ ಇದನ್ ಮಾಡ್ಬಿಟ್ಟು ಈ ಲೆವೆಲ್ಗೆ ಬಂದಿದ್ದಾರೆ. ಅದನ್ನೆಲ್ಲ ಯಾರು ಯೋಚನೆ ಮಾಡ್ತಿಲ್ಲ. ಅವರು 30 ಲಕ್ಷ ಕೊಡ್ತೀನಿ ಅಂದ್ರು ಹಿಂಗೆ ಅಂದ್ರೆ ಅವ್ರಿಗೆ ಆಫರ್ ಬಂದಿದ್ ನಾವ್ ಹೇಳ್ಕೊಂಡ್ರು ಅಷ್ಟೇ. ಆದ್ರೆ ಅವ್ರೇನು ಬಿಜೆಪಿ ಕಡೆ ಹೋಗ್ತಾ ಇಲ್ಲಲ್ಲ, ಅವ್ರು ಸೋತಿದ್ದೀನಿ ಅಂತ ಇಷ್ಟು ವರ್ಷ ಸೋತಿದ್ದೀನಿ ಅಂತ ಏನ್ ಅವ್ರು ಬಿಜೆಪಿ ಹೋದ್ರ ಕಾಂಗ್ರೆಸ್ ನಲ್ಲೇ ಇದ್ದು ಎಲ್ಲಾ ಜನಗಳ ಸೇವೆ ಮಾಡ್ಕೊಂಡು. ಓಕೆ, ಈಗ ನೀವೇ ಹೇಳ್ಬೇಕು ಬೆಳಗಾವಿ ಅವರಾಗಿ ನಿಮ್ದು ಈಗ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾನ್ಸ್ಟಿಟ್ಯೂನ್ಸಿಲ್ ಬರ್ತೀರಾ ನೀವು? ಹೌದು, ಗ್ರಾಮೀಣ. ಓಕೆ, ಹೇಗ ಮಾಡಿದ್ದಾರೆ ಕೆಲಸ ಎಲ್ಲ ನೀವೇ ಹೇಳಿ ಪೂಜಾ. ಕೆರೆ ತುಂಬಾ ಕಾರ್ಯಕ್ರಮ ಮಾಡಿದ್ದಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ರೋಡ್ಗಳನ್ನ ಮಾಡ್ತಿದ್ದಾರೆ, ಮತ್ತೆ ಬಡ ಜನಗಳಿಗೆ ಕೆಲಸ ಕೊಟ್ಟಿದ್ದಾರೆ. ಈಗ ಕಾರ್ಖಾನೆಗಳನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಹೆಣ್ಮಕ್ಳಿಗೋಸ್ಕರ. ಮತ್ತೆ ಸೈನಿಕರಿಗೆ ಎಲ್ಲ ಫಂಕ್ಷನ್ ಅದು ಎಲ್ಲ ಕೊಡ್ತಿದ್ದಾರೆ. ಎಲ್ಲ ತುಂಬಾ ಅನುಕೂಲ ಮಾಡಿದ್ದಾರೆ ನಮ್ಗೆ. ಅವ್ರಿಗೆ ಹೆಣ್ಮಕ್ಳಾಗಿ ಹೆಣ್ಮಕ್ಳಿಗೆ ಅವ್ರು ಸ್ಫೂರ್ತಿ ಆಗಿದ್ದಾರೆ ಈಗ ನಮ್ ಕಡೆ. ಅದೇ ಒಬ್ರು ಯಾರೋ ಹೇಳಿದ್ರು ಹೆಣ್ಮಕ್ಳಾಗ ಅಷ್ಟು ಮಾತಾಡಬಾರ್ದು ಅಂದಾಗ ನಾ ಹೇಳಿದೆ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಇಲ್ಲ, ಅಲ್ಲಿ ಕೆಲಸ ಮಾಡ್ಬೇಕು. ಅವರು ಯಾವ ಗಂಡ್ಮಕ್ಳಿಗೂ ಕಮ್ಮಿ ಇಲ್ಲ. ಬಟ್ ಅದೇ ಈಗ ಒಂದು ಜಾರಕಿಹೊಳಿ ಬ್ರದರ್ಸ್ ಜೊತೆಗೆ ಅವ್ರ ಭಿನ್ನಾಭಿಪ್ರಾಯ ಇರ್ಬೋದು, ಅದಿರ್ಲಿ, ಆದ್ರೆ ಎಲ್ಲ ಒಂದ್ ಕಡೆ ಅದು ಜಾಸ್ತಿ ಜಾಸ್ತಿ ರಾಜಕೀಯದಲ್ಲಿ ಜಗಳ ಅದು ಇದು ಎಲ್ಲ ಕಾಮನ್. ಅವರು ML ಆಗಿದಾರಂದ್ರೆ ಅವರು ಗ್ರಾಮೀಣ ಅಲ್ಲಿ ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನೋಡ್ಬೇಕು, ಅದನ್ನ ನೋಡಿ ಅವ್ರಿಗೆ ಇದ್ ಮಾಡ್ಬೇಕು ಅಂತ. ಅದು ಕಾಂಗ್ರೆಸ್ ಅವ್ರು ಮಾಡ್ಬೇಕು ಈಗಷ್ಟೇ. ಈ ಕೆಲಸ ಮಾಡಿದಾರೆ ಅಂತ ನೀವ್ ಹೇಳಿದ್ರಿ, ನಾವ್ ಕೇಳ್ತಿದೀವಿ ನಿಮ್ನ, ಯಾಕಂದ್ರೆ ನೀವು ಹತ್ರದಿಂದ ನೋಡಿರ್ತೀರಾ ಅಲ್ವಾ? ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಈಗ ಸಿದ್ದಮಲ್ಲಪ್ಪ ಅವ್ರು ಕರೆ ಮಾಡಿದ್ದಾರೆ ಕಲಬುರಗಿಯಿಂದ. ನಮಸ್ಕಾರ ಸಿದ್ದಮಲ್ಲಪ್ಪ ಅವರೇ. ನಮಸ್ಕಾರ ಹೇಳಿ. ಫಸ್ಟ್ ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಿಮ್ದು, ಪರವಾಗಿಲ್ಲ ಕಾಲ್ ಮಾಡಿದೀರಾ. ಹೇಳಿ. ಸ್ವಲ್ಪ ಬಿಜಿಜೆ ಕಾಲ್ ಮಾಡಕ್ಕಾಗಿಲ್ಲ. ಹೇಳಿ ಮೇಡಮ್ ಅವರೇ. ರಾಜ್ಯದಲ್ಲಿ ಬೆಳಗಾವಿ ದೊಡ್ಡ ಜಿಲ್ಲೆ. ಹೌದಾ? ಹೌದು, ಕರ್ನಾಟಕದಲ್ಲಿ ಬೆಳಗಾವಿ ದೊಡ್ಡ ಜಿಲ್ಲೆ. ಅಲ್ಲಿ ಇರ್ತಕ್ಕಂತ ದೊಡ್ಡ ಮನೆ ಅದು. ಅಲ್ಲಿ ದೊಡ್ಡ ಅಣ್ಣ ಅಕ್ಕ ಅನ್ನೋ ದೊಡ್ಡವರು. ಇನ್ನು ಉಳ್ಕಿ ಬೇರೆ ಕಡೆ ಬಂದ್ರೆ ಸಣ್ಣ ಸಣ್ಣ ರಾಜ್ಯ ಜಿಲ್ಲೆಗಳವು. ದೊಡ್ಡ ರಾಜ್ಯದವ್ರಿಗೆ ಕಿತ್ತಾಡಿ ಅಣ್ಣ ಅಕ್ಕ ಕಿತ್ತಾಡೋದು. ಸಣ್ಣ ಅಣ್ಣ ತಮ್ಮಂದ್ರಿಗೆ ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಉತ್ತೇಜಿ ಕೊಡ್ಬೇಕು. ಅವರು ಅವರೇ ಕಚೇರಿ ಕೊಟ್ಟಿ ಕಚೇರಿ ಮಾಡ್ತಾ ಇದ್ರೆ ಗತಿಯಿಂದ ಮೇಡಮ್. ಆದ್ರಿಂದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು, ಗಮನ ಕೊಡ್ಕೊಂಡು ಹೇಳ್ತೀನಿ ಮೇಡಮ್ ನಾನು. ಕರೆಕ್ಟ್ ಕರೆಕ್ಟ್, ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಿ, ರಾಜಕೀಯ ಅಧಿಕಾರ ಅದೆಲ್ಲ ಬಿಟ್ಬಿಡಿ ಅಂತ ಅಲ್ವಾ. ರಾಜಕೀಯ ಅಧಿಕಾರ ಈಗ ಅದು ಬೇರೆ ರೀತಿಲಿ ಬೇಕೇ ಬೇಕು, ಅವ್ರು ಬೆಳೆಯಕ್ಕೆ ಬೇಕೇ ಬೇಕು ಅಧಿಕಾರ. ಆಯ್ಕೆ ಆದ ಪ್ರಭುಗಳು ನೀವು. ಜನರ ಸಮಸ್ಯೆ ಬಗೆಹರಿಸಿ ಮೇಡಮ್. ಜನರ ಇದ್ದಿದ್ದೇ ಇರ್ಲಿ, ಜನ ಯಾರು ಮನೆಯಲ್ಲಿ ಅಣತಂದ್ರೆ ಹೇಳ್ತಾರೆ, ನೀವು ಆಳು ದೂರದಲ್ಲ. ವೈಯಕ್ತಿಕ ವಿಚಾರ ಅದೇ ಅದೇ, ಜನಗಳಿಂದ ಆಯ್ಕೆ ಅದ ಪ್ರಭುಗಳನ್ನ ನಾವ್ ಹೇಳದೆ ಬೇಡ, ಯಾಕಂದ್ರೆ ಪ್ರಜೆಗಳೇ ಪ್ರಭುಗಳು, ಜನರೇ ಕಳ್ಸಿರ್ತಾರೆ ನೋಡಿ ನೀವ್ ಕೆಲಸ ಮಾಡ್ಬೇಕೀಗ, ನಾ ಹಿಂಗ್ ನಿಮ್ ಕಳ್ಸ್ತಿದ್ದೀನಿ ಅಂತ ರಾಜರಲ್ಲ ಅವ್ರೆಲ್ಲ. ನೋ ಅದೇ ಯಾಕೆ ಅದನ್ನ ಅದನ್ನ ತಾವೆಲ್ಲ ಬಿಟ್ಬಿಡೋಣ ಸಿದ್ದಮಲ್ಲಪ್ಪರೇ, ನೀವು ತಿಳ್ಕೊಂಡಿದ್ದೀರಿ ಯಾಕೆ ಕೆಲಸ ಮಾಡಿ, ನೀವು ನಮ್ಮ ಆಯ್ಕೆಯಾದ ಜನಪ್ರತಿನಿಧಿ, ಜನರ ಪ್ರತಿನಿಧಿ ನೀವು ಅಂತ ಹೇಳ್ಬೇಕಷ್ಟೇ. ನಾವು ನೀವೇ ರಾಜರು, ನೀವೇ ಪ್ರಭುಗಳಂದ್ಬಿಟ್ರೆ ಸಿಗದೇ ಇಲ್ಲ ಅವ್ರು ನಮ್ ಕೈಗೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ನೆಕ್ಸ್ಟ್ ಕಾಲರ್ ಮಲ್ಲಿಕಾರ್ಜುನ್ ಅಂತ ಕರೆ ಮಾಡಿದ್ರೆ. ನಮಸ್ಕಾರ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್. ಏನ್ರಿ ಮೇಡಮ್, ಅವ್ರಿಗೆ ಮಾತಾಡ್ಮಗಳ ಮಾಡಬಾರ್ದು ಅಂತಾರ? ಹೆಣ್ಮಗಳ ರಾಜಕೀಯ ಮಾಡಬಾರ್ದ? ರಾಜಕೀಯ ಮಾಡಬಾರ್ದು? ಯಾಕೆ ನಮ್ಮ ಈಗ ಅವರು ಸಿದ್ದರಾಮಯ್ಯ ಹೇಳಲ್ಲ, ನಾವು ಕುರುಬ ಸಮಾಜದವರು, ನಾವು ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಅವ್ರು ಹೇಳಿಲ್ಲ. ವಾಲ್ಮೀಕಿ ಸಮಾಜದವರು, ನಾನು ರಾಮುಲು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಅಂತ ಹೇಳಿದ್ರಲ್ಲ ಅವರು ಬಿಜೆಪಿ ಅವರು, ಅವರೆಲ್ಲ ಹೇಳಿದ್ರಲ್ಲ ಅವಾಗ
ರಾಜಕೀಯ ಇವರೆಲ್ಲ ಜಾತಿ ಮುಂದೆ ತಂದು ರಾಜಕೀಯ ಮಾಡಿದ್ರಲ್ಲ, ಇವರು ನಮ್ಮ ಸಮಾಜದ್ದು ಅವ್ರ ಹೇಳ್ಕೆಂದ್ರೆ ತೆಪ್ಪ. ಪಂಚಮಿ ಸ್ವಾಮಿ ಶಾಲೆ ಅಂದ್ರೆ ಅಂದ್ಕೊಟ್ರೆ ತೆಪ್ಪ ಆಗ್ತದೆ. ಇಲ್ಲ, ಜಾತಿ ಇಟ್ಕೊಂಡೆ ಹೋಗಿರ್ತಾರೆ ಅವರೆಲ್ಲ ಮತದಾರರ ಮುಂದೆ, ನಾನು ನಿಮ್ಮ ಕುಟುಂಬದವನು, ನಿಮ್ಮ ಜಾತಿಗೆ ಸೇರಿದವಳು ಅಂತ ಹೋಗಿರ್ತಾರೆ. ಹೌದು, ಬಟ್ ಜನಪ್ರತಿನಿಧಿ ಆದ್ಮೇಲೆ ನಾನು ಈ ಜಾತಿಯವಳು ಈ ಜಾತಿಯವಳು ಅಂತ ಹೇಳಿಲ್ಲ. ಅವರು ನಾವು ಸನ್ಮಾನ ಮಾಡ್ತಾ ಇದಾರೆ, ಸಮಾಜದ ವತಿಯಿಂದ ಅವ್ರಿಗೆ ಸನ್ಮಾನ ಕೊಟ್ಟಿದ್ದಾರೆ. ನನ್ನ ಕೆಣಕಿದ್ರೆ ನಾವು ಸುಮ್ಮನಿರಲ್ಲ ಅಂತ ಅವ್ರು ಹೇಳಿದ್ದಾರೆ, ಅದೇನ್ ತಪ್ಪಲ್ಲ, ಅದೇನ್ ಹೇಳಿರೋದು. ಮತ್ತೆ ಅವರು ಅವರೇ ಇದೇನ ರಾಜಭಾರ ಅಲ್ಲ, ಅವರೇ ಆಡ್ಬೇಕು, ಅವರೇ ಅಲ್ಲಿ ಬೆಳಗಾವ್ ಅವರೇ ಕಟ್ಟಿಲ್ಲ, ಎಲ್ಲಾರು ಎಲ್ಲಾ ಸಮಾಜದಾರ ಅಲ್ಲಿ ಬೆಳಗಾವ್ನ್ಯಾಗ. ಎಕ್ಸಾಕ್ಟ್ಲಿ ಕರೆಕ್ಟ್. ಹೌದಾ? ಮತ್ತೆ ಈಗ ಅವರು ಮಾಧ್ಯಮದಲ್ಲಿ ಅಲ್ಲಿ ಮಾತಾಡ್ತಿದಾರಲ್ಲ, ಏ ಅವರು ನಾವು ಹಿಂದುತ್ವರು, ಅವರು ರಾಜವೃದ್ಧ ಕಟ್ಕೊಂತ ಬಂದ್ರ ಅಂದ್ರೆ ಪಕ್ಷನ ಎಲ್ಲಾ ಸಮಾಜದವರು ಅಲ್ಲಿ ಪಕ್ಷದ ಓಟ್ ಹಾಕಿರ್ತಾರೆ, ಅವ್ರೊಬ್ರೆ ಹಾಕಿರಲ್ಲ ಓಟ್. ಕರೆಕ್ಟ್. ಹೌದು ಹೌದು ಹೌದು. ಈಗ ಅದೇ ನಾನು ಅದೇ ಹೇಳಿದೆ, ಈಗ ಯಾರು ಆಯ್ಕೆ ಆಗಿದ್ದಾರೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂದ್ರ ಮೇಲೆ ಮುಂದೆ ನಿರ್ಧಾರ ಆಗುತ್ತೆ ಅಲ್ವಾ? ಅಲ್ರಿ, ಲಕ್ಷ್ಮೀ ಹಬ್ಬಕ್ಕೆ ಶ್ರಮ ಇಲ್ಲ ಅಲ್ಲಿ ಬೆಳಗಾವಿನಾಗ, ಇವ್ರ ದೊಂದೆ ಐತಾ ಶ್ರಮ? ಪ್ರತಿಯೊಬ್ಬ ಸಮಾಜದ್ದು ಶ್ರಮ ಇರ್ತೈತಿ ಅಂದ್ರೆ ಇವ್ರಿಗೆ ಏನ ಅನ್ಯಾಯ ಆದ್ರೂ ಸುಮ್ನಿರ್ಬೇಕ. ಪ್ರತಿಯೊಬ್ರು ಸಮಾಜಕ್ಕ ಇರ್ತೈತಿ, ಅವ್ರಿಗೆ ಒಂದು ಇದು ಇರ್ತೈತಿ, ಆ ರಾಜಕೀಯ ಒಂದು ಒಂದ್ ಇದು ಇರ್ತೈತಿ. ಹೆಣ್ಮಗಳ ಇವ್ರು ಮಾಡಬಾರ್ದು ಅಂದ್ರೆ ತಪ್ಪು, ತಪ್ಪು ತಪ್ಪು. ಇಲ್ಲ, ಹೆಣ್ಮಗಳು ಆಗಿದ್ದಾರೆ ಅವ್ರ ಭಾಗ ಹಂಗ್ ಮಾಡಬಾರ್ದು, ತಪ್ಪು. ನಾನು ಅತ್ತೆ ಅದಕ್ಕೆ ಕಾಲರ್ ಮಾಡಿದೀನಿ. ಜನ ಅವ್ರ ಪ್ರತಿನಿಧಿಗಳು ಅವ್ರು ಒಳ್ಳೆ ಕೆಲಸ ಮಾಡಿದಾರ ಅಲ್ಲಿ ಬೆಳಗಾವಿನಾಗ, ಜನ ಅವ್ರಿಗೆ ಮತದಾರ ಅದಾರ ಹಿಂದೆ. ಎಸ್, ಇದಾರೆ. ಅದೇ ನಾನು ಹೇಳ್ತಿರೋದು ನೋಡಿ, ಈಗ ಕೆಲಸ ಮಾಡಿದ್ದಾರೆ ಕೆಲವು ಕಡೆ ಅಂತ ಒಬ್ರು ಅವರು ಅವ್ರ ಕಾನ್ಸ್ಟಿಟ್ಯೂನ್ಸಿ ಅವ್ರು ಮಾತಾಡ್ತಾ ಹೇಳಿದ್ರು. ನಾನು ಹೇಳ್ತಿರು ಕೆಲಸ ಮಾಡಿದ್ದಾರೆ, ಹೆಸರಿದೆ, ಮತ್ತೆ ಹೆಣ್ಮಕ್ಳು ಈ ತರ ರಾಜಕೀಯದಲ್ಲಿ ಸ್ವಲ್ಪ ಬೇರೂರ್ಬೇಕು, ರಾಜಕೀಯದಲ್ಲಿ ಹೆಚ್ಚು ಹೆಣ್ಮಕ್ಳು ಬರಬೇಕು, ಅವಾಗ ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ನಾನು ನಂಬ್ತೀನಿ. ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರು ಯಾಕೆ ಮಾತಾಡಬೇಕು, ಜಾರಕಿಹೊಳಿ ಅವರು ಮೇನು ಅಂತ ಹೇಳುವಂತ ವಾದವನ್ನ ನಾನು ಒಪ್ಪಲ್ಲ. ಸೊ ಅದು ನೀವ್ ಹೇಳ್ದಂಗೆ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿಲಿ ಅವ್ರದೇ ಆದಂತ ಪ್ರಭಾವ ಇರುತ್ತೆ, ಮತ್ತು ಅಷ್ಟು ಪ್ರಭಾವ ಇದ್ದಕ್ಕೇನೆ ಅವ್ರು ಗೆದ್ದಿರ್ತಾರೆ. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ ಮಲ್ಲಿಕಾರ್ಜುನ್ ಅವರೇ. ಮೊಹಮ್ಮದ್ ಖಾನ್ ಅಂತ ಕರೆ ಮಾಡಿದ್ದಾರೆ ಗೋಕಾಕಿಂದ. ನಮಸ್ಕಾರ ಮೊಹಮ್ಮದ್ ಖಾನ್ ಅವರೇ, ನಮಸ್ಕಾರ, ಮಾತಾಡಿ. ಹಲೋ ಹೇಳಿ ಮೊಹಮ್ಮದ್ ಖಾನ್, ಮಾತಾಡಿ. ಕಾಲ್ ಕಟ್ ಆಗಿದೆ, ಸಿಗ್ನಲ್ ಇದ್ದಲ್ಲಿ ಬಂದು ಕರೆ ಮಾಡಿ, ದಯವಿಟ್ಟು ಟ್ರೈ ಮಾಡಿ ಮತ್ತೆ. ಮೊಹಮ್ಮದ್ ಖಾನ್ ಅವರೇ, ನನ್ನ ತಂಟೆಗೆ ಬಂದ್ರೆ ಸುಮ್ಮನಿರಲ್ಲ ಅಂತ ಹೇಳಿದ್ದಾರೆ, ಇದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಒಂದಿಷ್ಟು ಜನ ಹೇಳಿದ್ರು. ನಾನು ಆ ವಾದದಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈ ನಾಯಕರ ಶೀತಲ ಸಮರ ಎಂಡ್ ಆದ್ರೆ ಆ ಜಿಲ್ಲೆಗೂ ಒಳ್ಳೆಯದು, ಆ ಪಕ್ಷಕ್ಕೂ ಒಳ್ಳೆಯದು. ಅದು ಅವರ ಆಂತರಿಕ ವಿಚಾರ ಇರಬಹುದು, ಆದರೆ ಸಾರ್ವಜನಿಕವಾಗಿ ಕೂಡ ಅದರ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಸೂಕ್ಷ್ಮ ಕಾಳಜಿ ಅಷ್ಟೇ. ಎಕ್ಸ್ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಮಂಜುನಾಥ್ ಅವರೇ ನಮಸ್ಕಾರ, ಹೇಳಿ. ನಮಸ್ಕಾರ ಮೇಡಮ್, ಹೇಳಿ ಹೇಳಿ ಹೇಳ್ರಿ ಹೇಳ್ರಿ. ಇಲ್ಲ, ಟಾಪಿಕ್ ಗೊತ್ತಾಗಿಲ್ಲ ಮೇಡಮ್, ಟಿವಿ ನೋಡ್ತಾರೆ ಏನು ಹೇಳಿ. ಹಾ ಹೇಳಿ, ಮಾತಾಡಿ. ಟಾಪಿಕ್ ಏನಂತ ಗೊತ್ತಾಗ್ಲಿಲ್ವಾ? ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ, ನನ್ನ ತಂಟೆಗೆ ಯಾರಾದ್ರೂ ಬಂದ್ರೆ ನಾನು ಸುಮ್ನಿರಲ್ಲ, ನಾನಾಗಿ ಯಾರ ತಂಟೆಗೆ ಹೋಗಲ್ಲ, ನನ್ನ ತಂಟೆಗೆ ಬಂದ್ರೆ ನಾನು ಯಾರನ್ನು ಬಿಡಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಬೆಳಗಾವಿ ಒಳಜಗಳ ಇದೆಲ್ಲ ಹೊರಜಗಳ ಆಗಿ ಬಂತು, ಬೀದಿ ಜಗಳ ಅಂತ ನಿಮ್ಗೆಲ್ಲ ಗೊತ್ತಲ್ಲ, ಇನ್ನೂ ಮುಗ್ದಿಲ್ವೇನೋ. ಆದ್ರೆ ಈ ತರ ನಾಯಕರು ಕಿತ್ತಾಡೋದ್ರಿಂದ ಎಲ್ಲೊಂದ್ ಕಡೆ ಜಿಲ್ಲೆ ಅಭಿವೃದ್ಧಿ ಅಥವಾ ಪಕ್ಷಕ್ಕೂ ಕೂಡ ಮಾರಕ ಆಗಿರುತ್ತೆ ಅಂತ ನನಗನ್ಸುತ್ತೆ, ನಿಮ್ಗೆ ಅನ್ಸುತ್ತೆ? ಬಟ್ ಒಂದೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಕ್ಕಂದ್ರೆ ತುಂಬಾನೇ ಗೌರವ ಇದೆ. ಅವರು ಒಬ್ಬ ಲೇಡೀಸ್ ಆಗಿ ಎಷ್ಟು ವ್ಯವಹಾರ ಮಾಡ್ತಾ ಇದಾರೆ. ಅವರು ಎಲ್ಲಿ ಇಲ್ಲಿ ಬೆಳಗಾವಿಯಲ್ಲಿ ಜಾರಕಿಹೊಳಿ ಪ್ರದರ್ಶನ ತುಂಬಾನೇ ಕಾಪಲ್ಲಿ ಇತ್ತು. ಅವ್ರನ್ನ ಅವ್ರನ್ನ ಹಿಂದೆ ಹಿಂದೆಕ್ಕೆ ಇಟ್ಟಿದ್ದಾರೆ, ಅವ್ರ ತುಂಬಾನೇ ಸಂತೋಷ. ಓಕೆ, ಅಂದ್ರೆ ಇವರಿಬ್ಬರ ಜಗಳಿ ಕಂಡೆ ಜಗಳ ನಡುವಲ್ಲಿ ಕೂಸ್ ಬರವಾಯ್ತು ಅನ್ನಾಗಿ ಇಲ್ಲಿ ಜನಗಳಿಗೆ ಪ್ರಭಾವ ಬೀರ್ತಾ ಇದೆ. ಇದು ತೊಂದರೆ ಇದ್ದಿರೋದು ಪೀಪಲ್ಗೆ, ಯಾಕಂದ್ರೆ ನಮ್ಮ ಸಂತೋಷನೇ ಇಲ್ಲ. ಮೇಡಮ್ ಅವರು ಬೆಳಗಾವಿ ಒಬ್ಬ ನಾಯಕಿಯಾಗಿ ಅವರು ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಗೌರವ ಇದೆ. ಬಟ್ ಅವ್ರದ್ದು ಇಲ್ಲ, ಅವರು ನಿಯಂತ್ರಣ ಮಾಡ್ಕೋಬೇಕು. ಅವರು ತಮ್ಮ ಇಲ್ಲ ಪಕ್ಷದ ಒಳಗಡೆ ಎಲ್ಲರ ಜೊತೆ ಸಾಮರಸ್ಯನ ಬೆಳೆಸ್ಕೋಬೇಕು. ಮತ್ತೆ ಎಲ್ಲರು ಕೂಡ ನಾಯಕರು ಎಲ್ಲ ಜನರ ಅಭಿವೃದ್ಧಿಯನ್ನ ಮಾಡಬೇಕು. ಎಕ್ಸಾಕ್ಟ್ಲಿ ಕರೆಕ್ಟ್. ಅದು ಫಸ್ಟ್, ಬೇಕಂದ್ರೆ ಮತದಾರರು ಅವ್ರನ್ನ ಕೈ ಹಿಡಿದಿರ್ತಾರೆ. ಹೌದೌದು,
ಅವರು ಜನರಿಂದ ಅವ್ರು ಬಂದಿರ್ತಾರೆ ಹೊರತು ಅವರಿಂದ ನಮ್ಮಿಂದ ಅವರು ಅವರಿಂದ ನಾವಾಗಿರೋ ಸಾಧ್ಯ ಇಲ್ಲ. ನಿಜ ನಿಜ ನಿಜ. ಈಗ ಪ್ರಧಾನಿ ಮೋದಿ ಆಗ್ಬೋದು, ಸಿಎಂ ಯಾರೇ ಆಗ್ಬೋದು, ಮೇಡಮ್ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಮೊದಲ ಆರ್ಥಿಕ ಕರ್ತವ್ಯ. ಯಾಕಂದ್ರೆ ಇನ್ನೊಬ್ಬರಿಗೆ ನಮ್ಮ ಜನ ಸರ್ವ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿಗೆ ನಮ್ ಕೊಡುಗೆ ಕೊಡ್ಬೇಕು ಅವರು. ಓಕೆ ಓಕೆ, ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಂಜು ಕರೆ ಮಾಡೋದಕ್ಕಾಗಿ. ಎಸ್, ಮುಂದಿನ ಕಾಲ್ ರೆಡಿ ಇದ್ದಾರೆ. ನಮಸ್ಕಾರ ಗಿರಿಜಮ್ಮ ಅವರು. ನಮಸ್ಕಾರ. ನಮಸ್ಕಾರ ಹೇಳಿ. ಕುಂದೂರು ಹೊನ್ನಾಳಿ ತಾಲೂಕು ದಾವಣಗೆರೆ ಡಿಸ್ಟಿಕ್ಟ್. ಹೇಳಿ ಹೇಳಿ ಗಿರಿಜಮ್ಮ ಅವರೇ. ಇವರು ಯಬ್ಲಿಕರ್ ಮಾತಾಡಿದ್ದಾರೆ ಅಂತ ಹೇಳಿದ್ರಲ್ಲ ನೀವು. ಹಲೋ, ಹಾ ಜೋರಾಗಿ ಮಾತಾಡಿ ಸ್ವಲ್ಪ. ಯಬ್ಲಿಕರ್ ಹೇಳಿದ್ದಾರೆ ಅಂತ ಹೇಳಿದ್ರಲ್ಲ ನೀವು. ಹಾ, ಯಬ್ಲಿಕರ್ ಯಾರಾದ್ರೂ ಎಂ ಎಲ್ ಎ ಆಗ್ಲಿ ಯಾರಾದ್ರೂ ಮಂತ್ರಿ ಆಗ್ಲಿ ರೀ, ಮೊದಲು ನಮ್ಮ ರಾಜ್ಯ ನಮ್ಮ ದೇಶ ಅಂತ ಹೋಗ್ಬೇಕು. ಜಾತಿ ಮೇಲೆ ಯಾರು ರಾಜಕೀಯ ಮಾಡಬಾರ್ದು. ಹೌದಾ? ಮೊದ್ಲು ನಮ್ಮ ರಾಜ್ಯ ಯಾರು, ಈಗ ಕಾಯಕವೇ ಕೈಲಾಸ ರೀ. ಅವ್ರವ್ರು ಕೆಲಸ ಮಾಡಿ ಅವ್ರವ್ರು ತೋರ್ಸ್ಕೋಬೇಕು. ಒಬ್ರ ಮೇಲೊಬ್ರು ಟೀಕೆ, ಒಬ್ರ ಮೇಲೆ ಒಬ್ರ ಮೇಲೆ ಟೀಕೆ ಮಾಡೋದು, ಅವ್ರಿಗೆ ಇವ್ರು ಬೈಯೋದು, ಇವ್ರಿಗೆ ಅವ್ರು ಬೈಯೋದು, ಇವ್ರ ಏನಂತ ಹೋಗ್ಬೇಕು? ಯಾವ ಜಾತಿ? ಈಗ ನೋಡಿ, ಹೇಳಿದ್ರು ಕಾಯಕವೇ ಕೈಲಾಸ. ಇವ್ರನ್ನ ಯಾಕೆ ಆರ್ಥಿಕ ಕಳಿಸಿರ್ತದೆ ಒಂದು ಒಳ್ಳೆ ವ್ಯಕ್ತಿ ಅಂತ ಹೇಳಿ? ಅದೇ ಇವರು ದ್ವೇಷ ರಾಜಕಾರಣ ಮಾತಾಡ್ಬೇಕ್ರಿ. ಯಾರಾದ್ರೂ ಆಗಿರ್ಲಿ, ಮಂತ್ರಿ ಏನಾದ್ರೂ ಆಗ್ಲಿ, ಎಂ ಎಲ್ ಎ ಏನಾದ್ರೂ ಆಗಿರ್ಲಿ, ಅವ್ರು ಕೊಡೋ ಸಂದೇಶ ನಮ್ಗೆ ಒಂದು ಇದಾಗಿರ್ಬೇಕ್ರಿ. ಅವ್ರು ಮಾತಾಡೋದ್ರಲ್ಲಿ ತೂಕನೇ ಇಲ್ಲ ರೀ. ಅವ್ರು ಇವ್ರಿಗೆ ಬೈತಾರೆ. ಇವ್ರು ಹೇಗಂದ್ರೆ ಈ ಊರಲ್ಲಿ ಜಗಳ ಮಾಡ್ತಾರಲ್ಲ ಒಬ್ರಿಗೊಬ್ರು, ಆಗ್ದ ವೈರಿಗಳು ಆ ಟೈಪ್ ಮಾಡಿದ್ರೆ ಇದು ರಾಜಕೀಯ. ಅದೇ ನೀರಿಗಾಗಿ ಸ್ವಲ್ಪ ಜಾಗಕ್ಕಾಗಿ ಏನೋ ಜನ ಜಗಳಾಡ್ದಂಗೆ ನಮ್ಮ ನಾಯಕರುಗಳು ಜಗಳಾಡ್ಬಿಟ್ರೆ ನಿಜ ನೋಡೋರ್ಗೆ ಜನಕ್ಕೆ ಒಂಥರ ವಿಶ್ವಾಸ ಹೋಗ್ಬಿಡುತ್ತೆ, ಯಾಕಪ್ಪ ಕಿತ್ತಾಡ್ತಾರೆ ಅಂತ. ನಾನು ಹೌಸ್ ವೈಫ್ ರೀ, ಹೇಳ್ಬೇಕಂದ್ರೆ ನಾನು ಹೌಸ್ ವೈಫ್. ಓಕೆ. ಇವ್ರೆಲ್ಲ ಮಾತಾಡೋದು ನೋಡಿದ್ರೆ ನಿಜವಾಗ್ಲೂ ಒಂದು ಇವ್ರಿಗೆಲ್ಲ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಇವ್ರಿಗೆಲ್ಲ ಯಾವ ಭಾವನೆಗಳು ಇಲ್ರಿ. ಒಂದು ಆಸ್ತಿ ಮಾಡೋದು, ಅವ್ರನ್ನ ಇವ್ರು ಟೀಕೆ ಮಾಡೋದು, ಯಾರೇನಾದ್ರೆ ನಮಗೇನು ಸುಮ್ನೆ ಬರೀ ಸುಳ್ಳು ಸುಳ್ಳು. ಅಲ್ಲ ಅಲ್ಲ, ಆದ್ರೂ ಖುಷಿ ಆಯ್ತು ಗಿರಿಜಮ್ಮ ಅವ್ರೆ, ಹೌಸ್ ವೈಫ್. ಆದ್ರೆ ಇದೆಲ್ಲ ಗಮನಿಸ್ತಿದ್ದೀರಾ ನೋಡಿ ಏನಾಗ್ತಿದೆ ರಾಜಕೀಯದಲ್ಲಿ? ಖುಷಿ ಆಯ್ತು ನನಗೆ. ಒಂದೊಂದ್ಸರಿ ತುಂಬಾ ನನಗೇನ್ ಗೊತ್ತೇನ್ರಿ, ನಮ್ ಮೊದ್ಲು ಎಲ್ಲರಲ್ಲೂ ನನ್ನ ದೇಶ ನನ್ನ ರಾಜ್ಯ ಅನ್ನೋದು ನಮ್ಮಲ್ಲಿ ನರನಾಡಿಯಲ್ಲಿ ಬೆಳಿಬೇಕ್ರಿ. ಹೌದೌದು, ಮೊದಲು ಅದಿರ್ಬೇಕು. ಜಾತಿ ಆಮೇಲೆ ರೀ, ಎಲ್ಲಾ ಜಾತಿ ನಾವು ಮಾಡ್ಕೊಂಡಿರೋದು ಮೊದಲೆಲ್ಲ, ಮೊದಲು ನಮ್ಮಲ್ಲಿ ಅದಿರ್ಬೇಕು. ನನ್ನ ದೇಶ ನನ್ನ ರಾಜ್ಯ, ನಾನು ಅದಕ್ಕಾಗಿ ಏನ್ ಮಾಡಿದೀನಿ ಅನ್ನೋದು ನಮ್ಮಲ್ಲಿರ್ಬೇಕು. ನಿಜ, ನಮ್ಮ ದೇಶದಲ್ಲಿ ಗಿರಿಜಮ್ಮರೇ ಒಂದು ನಮ್ಮ ದೇಶದಲ್ಲಿ ಜಾತಿ ರಾಜಕೀಯ ಅಥವಾ ಜಾತಿ ವ್ಯವಸ್ಥೆ ಹೋದ್ಮೇಲೆನೆ ನಾವು ಕರೆಕ್ಟ್ ಆಗಿ ಒಂದು ಪೀಕಲು ಅಭಿವೃದ್ಧಿ ಆಗಿದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಬಹುದು. ಬಹಳಷ್ಟು ಕಡೆ ಅದೇ ಅಡ್ಡಿ ಆಗ್ತಿರೋದು. ಆಮೇಲೆ ಏನ್ ಗೊತ್ತಾ, ಬುದ್ಧಿಜೀವಿಗಳೆಲ್ಲ ಒಳಗ್ ಕೊಳಿತಿದ್ದಾರೆ. ಓಕೆ, ಥ್ಯಾಂಕ್ ಯು ಗಿರಿಜಮ್ಮ ಅವರೇ. ನೆಕ್ಸ್ಟ್ ಕಾಲರ್ ತುಕಾರಾಮ್ ಅಂತ ಕರೆ ಮಾಡಿದ್ದಾರೆ ಬೆಳಗಾವಿಯಿಂದ. ನಮಸ್ಕಾರ. ನಮಸ್ಕಾರ ಮೇಡಮ್ ಅವ್ರ. ಸರ್ ಹೇಳ್ರಿ. ಇವ್ರಿ ಬರೇ ನೋಡ್ರಿ, ನಾವ್ ದಿನ ಟಿವಿ ನೋಡ್ತೀವ್ರಿ ಮೇಡಮ್ ಅವ್ರ, ಬರೇ ಇವ್ರದ್ದು ಇದೇ ಕಥೆ ರೀ. ಬಿಜೆಪಿ ಅವ್ರಿ 5 ವರ್ಷ ರಾಜಕೀಯ ಮಾಡ್ರು, ನಾ ಸೇಮ್ ಆಗ್ತಾನು ನೀ ಸೇಮ್ ಆಗ್ತಾನ ಅಂತ 3 ಮಂದಿ 5 ವರ್ಷ ಬಂದ್ರು. ಹೌದು ಹೌದು. ಮತ್ತೆ ಇವ್ರಿ ಮೇಡಮ್ ಅವ್ರ, ಇವ್ರ ಹೆಬ್ಬಾಳ್ಕರ್ ಅವರು ಮತ್ತ ಸಾವಕಾರ್ಗಳು ಜಾರಕಿಹೊಳಿ ಅವರು, ಇವ್ರು ನಾ ಸೇಮ್ ಆಗ್ತಾನ ನೀ ಸೇಮ್ ಆಗ್ತಾನ ಇವ್ರದೇ ನಾವು ಕೇಳ್ಕೊತ ಹೋಗ್ಲಾತ್ರಿ 5 ವರ್ಷ. ನಮ್ದ ಅಭಿವೃದ್ಧಿ ಹೆಂಗಾಗುದು? ಅಧಿಕಾರಿಗಳಂತೂ ಅವರು ಸೇಮ್ ಆಗಿರ್ತಾರೆ ಇರ್ರಿ. ಹೌದೌದು ಹೌದು. ತುಕಾರಾಮ್ ಅವ್ರ, ಯಾವ ಕ್ಷೇತ್ರ ಬೆಳಗಾವಿಲಿ? ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ರೀ ಮೇಡಮ್ ಅವ್ರು. ನಾವ್ರಿ. ಓಕೆ ಓಕೆ ಓಕೆ. ಅಂದ್ರೆ ಏನ್ ಮನೆ ಮಾಡಾತಾರ್ರಿ ಅವರು? ಆ ಪಕ್ಷದವ್ರ ಅವ್ರು ಹಂಗ, ಈ ಪಕ್ಷದವ್ರು ಹಿಂಗ, ಆ ಜಾತಿ ಅದ ಹಂಗ, ಈ ಜಾತಿ ಹಿಂಗ ಅತ್ತಂದ ಇವ್ರದ ನಾವು ಕಾಯ್ಕೋತ ಹೋಗುದು. ನಾವು ಓಟ್ ಹಾಕಿದ ಅವ್ರಿಗೆ ಏನಾಯ್ತ್ರಿ? ಕರೆಕ್ಟ್ ಕರೆಕ್ಟ್. ಹೌದು. ಈಗ ಅಧಿಕಾರಿಗಳು ತಪ್ಪ ಮಾಡ ಅಧಿಕಾರಿಗಳು ತಗದಾರ್ರಿ ನಮ್ಮಲ್ರಿ, ಅವ್ರನ್ನ ಹಾಕಾಕ್ತಾರಿ ಅಧಿಕಾರಿಗಳು. ಇವ್ರು ಅದ ನೀಗುದಿಲ್ರಿ, ರೈತ ಸಾಲ ಮನ್ನಾ ಮಾಡ್ಬೇಕು, ಜನರ ಗೌರವದ ಅದ ಕೂತ್ರಿ, ಎಲ್ಲಾ ಗೊತ್ತಾ ಗೊತ್ತಿಲ್ಲ. ತಮ್ ತಮ್ ಜಗ ಚೆನ್ನಾಗಿತ್ರಿ ಈಗ ಮೇಡಮ್ ಅವ್ರ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರದ್ದು ಅವ್ರದ್ದು ತಪ್ಪಿಲ್ಲ, ಸಾವುಕಾರಗಳಿಗೂ ತಪ್ಪಿಲ್ಲ ತಿಳ್ಕೊಂಡ್ರಿ. ಅವ್ರ ಜಗ ಇರುವತ್ತಕ ಏನ್ರಿ ಅತಕ್ಕ ತಮ್ ತಮ್ ಕ್ಷೇತ್ರದಾಗ ತಾವ್ ಕೆಲಸ ಮಾಡ್ಬೇಕ್ರಿ. ಮತ್ ಇವ್ರು ಮಾಡುವಂಗಿಲ್ಲ ಬಿಡುವಂಗಿಲ್ಲ, ಇವ್ರು ಏನು ಏನು ಉಪಯೋಗ ಐತೆ ಹೇಳ್ರಿ ಮೇಡಮ್ ಅವ್ರ. ಮತ್ರಿ ಬಡ್ಡಿಯಿಂದ ತುದುವರೆಗೆ ಇದು ಮುಂದೆ ಹೋಗುವವರೆಗೆ ಎಲ್ಲಾರು ಚುನಾವಣೆ ಗಂಟು ಬಿದ್ದಾರ್ರಿ ಕತ್ತರಿಸ್ತಾರ. ಹೌದೌದೌದು. ಮತ್ತೆ ಇದಕ್ಕೆ ಕತ್ತರಿಸೋದು ಗೊತ್ತಾದ್ರೂ ಗಪ್ಪ ಅಲ್ಲೇ
ಕೆಲಸ ಕೆಲಸ ಮಾಡಿ ಸಾಕು ತುಕಾರಾಮ್ ಅವ್ರೆ ಅಲ್ವಾ? ಹೊಸ ಕೆಲಸ ಮಾಡುದು ಗೊತ್ತಿಲ್ರಿ ಮೇಡಮ್ ಅವ್ರ, ಎಮ್ ಎಲ್ ಎ ಇರ್ಲಿ, ಎಂ ಪಿ ಇರ್ಲಿ, ಯಾರೇ ಇರ್ಲಿ, ಹೆಬ್ಬಾಳ್ಕರ್ ಅವ್ರ ಇರ್ಲಿ, ಇಂದು ಜಾರಕಿಹೊಳಿ ಸಾಹುಕಾರ ಇರ್ಲಿ, ಯಾರೇ ಇರ್ಲಿ, ಕೆಲಸ ಮಾಡ್ಬೇಕ್ರಿ. ಹೌದು, ಅವ್ರವ್ರ ಕಚ್ಚಾಟ್ ಮಾಡ್ಕೊತಾರ, ನಾವೇನ್ ಮಾಡೋದು ಊಟ ಹಾಕಿದಾರೆ ಮೇಡಮ್ ಅವ್ರ? ಹೌದು ಹೌದು, ಕರೆಕ್ಟ್ ಕರೆಕ್ಟ್ ಪ್ರಶ್ನೆ ಮೇಡಮ್ ಅವ್ರ. ನಮ್ಮ ರೈತರ ಜಾತಿ ಇಲ್ರಿ ಮೇಡಮ್ ಅವ್ರ, ನಾವೇನೋ ಜಾತಿ ತೆಗೆದ್ರು ಓಟ್ ಹಾಕ್ಬಿಡ್ತೀರಿ ಸಾಹುಕಾರಗಳಿಗೆ. ನಾನ್ ಬೆಳೆದ ಅಲ್ಲ ನಾವು ತುಕಾರಾಮ್ ಅವ್ರೆ, ನಮ್ ರೈತರೆಲ್ಲ, ನಿಮ್ಮಂತ ರೈತರೆಲ್ಲ, ನಾನ್ ಬೆಳೆದಿದ್ದು, ನಾನು ಈ ಜಾತಿಯವನು ನನ್ನ ಜಾತಿಯವ್ರಿಗೆ ಮಾತ್ರ ಕೊಡಿ ಅಂದಿದ್ರೆ ಎಲ್ಲ ಉಪವಾಸ ಇರ್ತಿದ್ವಿ ನಾವು ಅಲ್ವಾ? ನೀವು ರೈತರೆಲ್ಲ ಜಾತಿ ಭೇದ ಭಾವ ಇಲ್ಲದೆ ದುಡ್ಡು ಕೊಡ್ತೀರಾ? ನಾವು ತಿಂತೀವಿ ಎಲ್ರು ಉಳಿದವರೆಲ್ಲ ಕೂತ್ಕೊಂಡು. ರೈತರಿಗೆ ಜಾತಿ ಇಲ್ಲ, ಎಲ್ಲ ಮಾಡ್ತೀವಿ, ಏನೇ ನಮಗ್ ಏನ್ ಆಗೋದು, ಕಷ್ಟ ಆಕತ್ರಿ, ಆಯುಷ್ ಆರಾಮ ಗಾಡ್ಯಾಗ ಅಡ್ಡಾಡ್ತಾರ್ರಿ. ಇಲ್ಲ, ಮೊದ್ಲು ನಾವು ಬದ್ಲಾಗ್ಬೇಕು. ಈಗ ಬರೀ ರಾಜಕಾರಣಿ ಹೇಳೋದಲ್ಲ ತುಕಾರಾಮ್ ಅವ್ರು, ನಾವು ಬದ್ಲಾಗ್ಬೇಕು. ಏನಂದ್ರೆ ಫಸ್ಟ್ ನಾವು ಜಾತಿನ ಬಿಟ್ಬಿಡ್ಬೇಕು. ನಾವು ಜಾತಿ, ಇಂತ ಜಾತಿ ನಾಯಕ, ನಮ್ ನಾಯಕನೇ ಬರ್ಬೇಕು ಅಂತೀವಲ್ಲ ಜನ, ನಾವು ಬದ್ಲಾಗೋಣ, ಅವ್ರನ್ನೂ ಬದ್ಲ ಮಾಡೋಣ. ಥ್ಯಾಂಕ್ ಯು ಲೋಕೇಶ್ ಅಂತ ಕರೆ ಮಾಡಿದ್ರು. ಹೌದು ಹೌದು ಹೌದು, ಥ್ಯಾಂಕ್ ಯು ತುಕಾರಾಮ್ ಅವರೇ ಕರೆ ಮಾಡಿದಕ್ಕಾಗಿ. ಲೋಕೇಶ್ ಅಂತ ಕರೆ ಮಾಡಿದಾರೆ ನೆಕ್ಸ್ಟ್ ಕಾಲರ್. ನಮಸ್ಕಾರ ಲೋಕೇಶ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್. ನಾವು ಗುಲ್ಲುಪೇಟೆ ತಾಲೂಕು ಅರೇಪುರ ಗ್ರಾಮದಿಂದ ಲೋಕೇಶ್ ಅನ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಹೇಳಿ ಲೋಕೇಶ್. ನಾನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಹತ್ರ ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ಅವ್ರು ಎಷ್ಟು ಬಾರಿ ಶಾಸಕರಾಗಿ ಶಾಸಕಿಯರಿ ಆಗಿದ್ದಾರೆ ಹೇಳಿ? ಮೊದಲೇ ಬಾರಿ ಆಗಿದ್ದಾರೆ. ಮೊದಲ ಬಾರಿಗೆ ಅವರು ಗೆದ್ದಿದ್ದಾರೆ ಅಲ್ವಾ? ಮೊದಲ ಬಾರಿಗೆ ಗೆದ್ದು ಸಚಿವ ಆಕಾಂಕ್ಷಿ ನಾನು ಅದು ಇದು ಏನೇನೋ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ಇವ್ರಕಿನ್ನ ಎಷ್ಟೋ ಜನ ಅಳಬ್ರು ಇದಾರೆ ಮೇಡಮ್, 4 ಬಾರಿ 5 ಬಾರಿ ಗೆದ್ದಿರೋರು ಇದಾರೆ. ನಾನು ಒಬ್ಬ ಲಿಂಗಾಯತ, ಅವರು ಪಂಚಮಸಾಲಿ ಅಂತ ಹೇಳ್ತಾರೆ, ಅವರು ನಮ್ಮ ಲಿಂಗಾಯತ ಸಂಬಂಧಪಟ್ಟದವ್ರೆ, ಇಲ್ಲ ಅಂತ ಹೇಳಲ್ಲ, ಬಟ್ ಆದರೆ ಇವ್ರಕಿನ್ನ ಇದಾರೆ ಮೇಡಮ್. ನಿಜ, 4-5 ಬಾರಿ ಗೆದ್ದವರು ಕೂಡ ಪಾಪ ಇನ್ನು ಸ್ಥಾನಮಾನಕ್ಕಾಗಿ ಹೋರಾಡ್ತಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಇದಾರೆ, ಜೆಡಿಎಸ್ ಇದಾರೆ, ಬಿಜೆಪಿ ಇದಾರೆ. ಇವರು ಮೇಡಮ್, ಇವ್ರು ಏನಾಗಿದೆ ಅಂದ್ರೆ ಹೆಸರು ಮಾಡ್ಲಿಕ್ಕೆ ಏನಾದ್ರು ಬರ್ತಾ ಇದಾರೆ ಏನೋ ಅಂತ ಗೊತ್ತಿಲ್ಲಪ್ಪ. ಇವರು ಹೇಳಿಕೆಗಳನ್ನ ಕೊಟ್ಬಿಟ್ಟು ವಿವಾದ ಮಾಡ್ಕೊಂಡು ಹೆಸರು ಮಾಡೋದಂತೀರಾ? ಹೌದು, ಈಗ ನಾನು ಅಷ್ಟೇ, ಈಗ ನಾನು ಒಬ್ಬ ಸೆಲೆಬ್ರಿಟಿ ಆಗಿದ್ರೆ ನಾನು ನಿಮ್ ಮುಂದೆ ಬರ್ತಿದ್ದೆ. ನಾನು ಒಬ್ಬ ಆರ್ಡಿನರಿ ಮ್ಯಾನ್ ಆಗಿರೋದ್ರಿಂದ ನಿಮ್ಗೆ ಕಣ್ಣು ಕಾಣ್ತಾ ಇಲ್ಲ ಮೇಡಮ್ ನಾನು. ಓಕೆ ಓಕೆ. ಇಲ್ಲ, ನಮ್ಗೆ ಮೀಡಿಯಾದವ್ರಿಗೆ ನೀವುಗಳೇ ಸೆಲೆಬ್ರಿಟಿಗಳು, ಸಾಮಾನ್ಯ ಜನರ ಸೆಲೆಬ್ರಿಟಿಗಳು. ಅದಕ್ಕಂತಾನೆ 1 ಗಂಟೆ ಪ್ರೋಗ್ರಾಮ್ ನಿಮ್ಗೆ ಇಟ್ಟಿದೀವಿ ನಾವು, ನಿಮ್ಮ ಅಭಿಪ್ರಾಯ ತಗೋಬೇಕು ಅಂತ. ಥ್ಯಾಂಕ್ ಯು ಲೋಕೇಶ್ ಕರೆ ಮಾಡಿದಕ್ಕಾಗಿ. ನಮಸ್ಕಾರ ಸರ್, ಹೇಳಿ. ನಮಸ್ಕಾರ ಮೇಡಮ್. ಈ ಇಶ್ಯೂ ನೋಡ್ತಾ ಇದ್ರೆ ಖಂಡಿತವಾಗ್ಲು ಈ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಏನ್ ನಡೀತಾ ಇದೀಗ, ಈ 3 ಜನನ ಡಿಸ್ಮಿಸ್ ಮಾಡೋದ್ರೆ ಮೇಲ್ ಮೇಡಮ್, ಅಲ್ಲ ಪಾರ್ಟಿಯಿಂದ ಡಿಸ್ಮಿಸ್ ಮಾಡೋದ್ ಮೇಲೆ ಇವ್ರು 3 ಜನನ. ಆ ಇಬ್ರು ಕೋಟ್ಯಾಧೀಶರು, ಈಕೆ ಏನು ಮಾಡಕ್ಕಾಗಲ್ಲ ಕಾಂಗ್ರೆಸ್ ಅಲ್ಲಿ ಆಯ್ತಾ. ಇವರು ಮಾಡಿದ್ದು ಸರಿ ಇಲ್ಲ, ಅವರಿಬ್ರು ಮಾಡೋದು ಸರಿ ಇಲ್ಲ, ಹಾಗಾಗಿರುತ್ತೆ. ಹಾಗಾಗಿ ಇವ್ರು 3 ಜನ ಡಿಸ್ಮಿಸ್ ಮಾಡೋದು ಸರಿ. ಇವರು ಅದೇನ್ ಚೀಫ್ ಮಿನಿಸ್ಟರ್ ಏನ್ ಮಾಡ್ತಾ ಇದನ್ನ, ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಏನ್ ಅದ್ರ ಬಗ್ಗೆ ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ, ಸರಿಯಾಗದ ಸರಿ ಪಡಿಸೋ ಟ್ರೈ ಮಾಡ್ತಿದ್ದಾರೆ. ಯಾಕಂದ್ರೆ ಈಗ ಬಹಳಷ್ಟು ವರ್ಷಗಳಿಂದ ಮೇಡಮ್ ಒಂದ್ ಕೇಳಿ, ಮನುಷ್ಯನ ಗುಣ ಸರಿಪಡಿಸಕ್ ಆಗಲ್ಲ, ಪ್ರಾಣಿ ಗುಣ ಸರಿಪಡಿಸಬಹುದು. ಏನಾಗುತ್ತೆ ಗೊತ್ತಾ, ಅದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು. ಈಗ ನಾವು ನೀವು ಮಾತಾಡಬಹುದು ಈಗ ನೋಡಿ ಹಿಂಗ್ ಮಾಡಿದ್ರು, ಆದ್ರೆ ಜನಪ್ರತಿನಿಧಿಯಾಗಿ ನಾವು ಮಾತಾಡ್ಬೇಕಾಗತ್ತೆ ನೋಡಿ. ಹಿಂಗ್ ಮಾಡ್ತಿದ್ದೀರಾ ನೀವು, ಜಗಳಾಡ್ಬೇಡಿ, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತ. ಇಡೀ ಬೆಳಗಾವಿ ಪೂರ್ತಿ ಓಟ್ ಹಾಕಿದ್ವಲ್ಲ ಮೇಡಮ್. ಹೌದು, ಅಷ್ಟು ಜನಕ್ಕೆ ಬೇಜಾರಾಗ್ತಾ ಇರ್ತಂದ್ರೆ, ಇವ್ರು ಮಾಡ್ತಿರೋ ಅನಾಚಾರ ಅತ್ಯಾಚಾರ ಕೆಲಸ ನೋಡ್ತಾ ಇದ್ರೆ ಏನ್ ಒಂದ್ ದಿವಸಕ್ಕೂ ಇವರು ಕರೆಕ್ಟ್ ಆಗಿ ಅವರು ಇವರ ಅಂತಮ್ಮನಗಳು ಒಬ್ರಾದ್ರೂ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದಾರ ಬೆಳಗಾವಿಗೋಸ್ಕರ? ಇಂಥದ್ದು ಇಲ್ಲ, ಈಕೆ ಏನ ಕೆಲಸ ಮಾಡ್ತಾ ಇಲ್ಲ, ಈಕೇನಿಲ್ಲ, ಬರೀ ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋಗ್ತಾ ಇದಾರೆ. ಈಗ ಮೊನ್ನೆ ಹೈಕಮಾಂಡ್ ಮಾತಾಡಿ ಏನು ಪ್ರಯೋಜನ ಆಗ್ಲಿ ಇವ್ರ ಹತ್ರ? ಸೊ ಬೆಟ್ಟ ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಡಿಸ್ಮಿಸ್ ಮಾಡ ಬೆಸ್ಟ್ ಕ್ಯಾಬಿನೆಟ್ ಇಂದ. ಓಕೆ, ಥ್ಯಾಂಕ್ ಯು ಪ್ರಭಾಕರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಓಕೆ, ಬೆಳಗಾವಿ ಕದನದಲ್ಲಿ ಒಂದು ಕಾಂಗ್ರೆಸ್ ಪಕ್ಷವೇ ಹೇಳುವ ಹಾಗೆ, ಅದರ ನಾಯಕರೇ ಹೇಳುವ ಹಾಗೆ, ಇದು ಆಂತರಿಕ ವಿಚಾರ. ಎಸ್, ಆಂತರಿಕ ವಿಚಾರ. ಅವರ ಜಗಳ, ಭಿನ್ನಾಭಿಪ್ರಾಯ, ಅವರ ಬೇಡಿಕೆಗಳು ನಿಮಗೆ ಬಿಟ್ಟಿದ್ದು, ನೀವು ಈಡೇರಿಸ್ತಿರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಒಂದು ಮಾತು, ಪ್ರಭಾಕರ್ ಅವರು ಹೇಳಿದಾಗೆ ಇವರು ಈ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡುವಾಗ ಜಗಳ ಮಾಡಿದ್ರ ಓಕೆ,
ಅಭಿವೃದ್ಧಿ ವಿಚಾರ ಚರ್ಚೆ ಆಯಿತು, ಇಲ್ಲ ಇವರು ವೈಯಕ್ತಿಕವಾಗಿ ಯಾವುದೋ ಹಣದ ವಿಚಾರಕ್ಕೆ ಇದ್ದಂತ ಜಗಳ ಮುನಿಸು, ಅದು ನಿಮ್ಮ ಅಭಿವೃದ್ಧಿ ಕೆಲಸಗಳ ಮೇಲೆ ಪ್ರಭಾವ ಬೀರುವಷ್ಟರ ಮಟ್ಟಿಗೆ ದೊಡ್ಡದಾಗಿ ಬೆಂಕಿಯಾಗಿ ಹೊಗೆ ಆಡ್ತಾ ಇದೆ, ಅದು ಬೆಂಕಿಯಾಗಿ ಹೊತ್ತು ಉರಿತಾ ಇದೆ ಅಂದಾಗ ಅದು ಅಫ್ಕೋರ್ಸ್ ಇಡೀ ಜಿಲ್ಲೆಯ ಜನ ಗಮನಿಸ್ತಾ ಇರ್ತಾರೆ ಮತ್ತು ನಿಮ್ಮನ್ನ ಆಯ್ಕೆ ಮಾಡಿದಂತಹ ಜನ ಗಮನಿಸ್ತಾ ಇರ್ತಾರೆ. ಓಕೆ, ನಾವು ಒಬ್ಬ ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗುವಂತ ಸಮರ್ಥ ನಾಯಕ ಅಥವಾ ನಾಯಕಿನ ಆಯ್ಕೆ ಮಾಡಿದೀವಿ, ಇನ್ನು ಇವರು ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಡ್ತಾರಲ್ಲ ಅನ್ನೋ ತರದಲ್ಲಿ ಆ ಇಂಪ್ರೆಷನ್ ಬಂದೇ ಬರುತ್ತೆ. ಅದ್ರ ಜೊತೆಗೆ ಕೆಲಸ ಮಾಡಿದ್ದಾರೆ ಅನ್ನೋದಾದ್ರು ಕೆಲಸ ಮಾಡಿ ನಾವು ಕಿತ್ತಾಡ್ತೀವಿ ಅನ್ನೋದು ಕೂಡ ತಪ್ಪು. ಯಾಕಂದ್ರೆ ಕೆಲಸ ಮಾಡ್ತೀರಾ ಅಂದ್ರೆ ಅದು ನಿಮ್ಮ ಒಳ್ಳೆತನ ಅಂತ ಹೇಳೋಣ, ನಿಮ್ಮ ಸಾಮರ್ಥ್ಯ ಅಂತ ಹೇಳ್ಬೋದು. ನಿಮ್ಮ ಸಾಮರ್ಥ್ಯ ನಿಮಗೆ ವರವಾಗುತ್ತೆ, ಬಿಟ್ರೆ ಬೇರೆಯವ್ರಿಗೇನು ವರವಾಗೋದಿಲ್ಲ. ನೀವು ಕೆಲಸ ಮಾಡಿದ್ರೆ ಮುಂದಿನ ಅವಧಿಗೂ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಆದ್ರೆ ನಾನು ಕೆಲಸ ಮಾಡಿದ್ದೀನಿ, ನಾನಿಲ್ಲಿ ಎಮ್ ಎಲ್ ಎ ಆಗಿದ್ದೀನಿ, ಆದರೆ ನನ್ನನ್ನು ಯಾರು ಕೇಳಬಾರ್ದು ಅನ್ನೋ ಥರದಲ್ಲಿ ಇರಬಾರ್ದು. ಇದು ಯಾರಿಗೂ ಒಬ್ರಿಗೆ ಹೇಳ್ತಿಲ್ಲ, ಎಲ್ರಿಗೂ ಕೂಡ. ಎಸ್, ಶಿವರಾಮ್ ಅಂತ ಕರೆ ಮಾಡಿದ್ದಾರೆ, ಶಿವರುದ್ರಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಶಿವರುದ್ರಪ್ಪ ಅವರೇ. ಹಲೋ, ಹೇಳಿ. ನಮಸ್ಕಾರ, ಮಾತಾಡಿ. ಕಾಲ್ ಕಟ್ ಆಗಿದೆ ಅನ್ಕೊಳ್ತೀನಿ. ಎಸ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇವತ್ತೊಂದು ಹೇಳಿಕೆ ದಾವಣಗೆರೆಯಲ್ಲಿ ಹೇಳಿದ್ದಾರೆ. ಒಂದು ಪಂಚಮಸಾಲಿ ಏನು ಸ್ಮರಣೋತ್ಸವ ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ, ನಾನು ನಿಮ್ಮವಳೆ ಎಂಬ ಪಂಚಮಸಾಲಿ ಒಂದು ಜನಾಂಗಕ್ಕೆ ಸೇರಿದವಳು ಅನ್ನುವಂತಹ ಮಾತಾಡ್ತಾ ಮಾತಾಡ್ತಾ, ನನ್ನ ತಂಟೆಗೆ ಯಾರು ಬಂದ್ರೆ ನಾನು ಯಾರನ್ನು ಬಿಡಲ್ಲ ಅಂತ. ಎಸ್, ಮಾಲ್ತೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಾಲ್ತೇಶ್ ಅವರೇ. ನಮಸ್ಕಾರ. ನಮಸ್ಕಾರ ಮೇಡಮ್. ಚಿತ್ರದುರ್ಗ ನ್ಯೂಸ್ ಚಾನೆಲ್ ನೋಡ್ತಾ ಇದ್ದೆ ಮೇಡಮ್ ನಿಮ್ದು. ಹಾ ಹೇಳಿ. ಅದೇ ಮೇಡಮ್, ಇದು ರಾಜಕೀಯದ ನೋಡಿದ್ವಿ ಮೇಡಮ್, ಈಗ ಸುಮಾರು ಒಂದ್ ತಿಂಗಳಿಂದ ನೋಡ್ತಾ ಇದ್ವಿ. ಇದು ಒಂದು ಭಾಷೆ ಬಳಸೋದು ಮೇಡಮ್, ಒಂದು ಲಿಮಿಟ್ ಅಲ್ಲಿ ಇದ್ರೆ ಒಳ್ಳೇದು ಮೇಡಮ್ ಎಲ್ಲರಿಗೂ. ಹೌದು ಹೌದು ಮೇಡಮ್. ನಾವು ಮೇಡಮ್ ನೋಡಿದ್ವಿ ಮೇಡಮ್, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ರಮೇಶ್ ಜಾರಕಿಹೊಳಿ ಕರೆದು ನೋಡಿದ್ವಿ ಅವ್ರ ಸ್ಟೇಟ್ಮೆಂಟ್. ಓಕೆ, ಅದು ಮೇಡಮ್ ಸ್ವಲ್ಪ ಅವರು ಭಾಷೆ ಸ್ವಲ್ಪ ಕಂಟ್ರೋಲ್ ಇದ್ರೆ ಒಳ್ಳೇದು ಮೇಡಮ್, ಯಾಕಂದ್ರೆ ಎಲ್ಲರಿಗೂ ಮಾಡೆಲ್ ಆಗ್ತಾರೆ ಅವರು. ಹೌದೌದೌದು ಹೌದು ಮೇಡಮ್. ಸತೀಶ್ ಜಾರಕಿಹೊಳಿ ನೋಡಿದ್ವಿ ಮೇಡಮ್, ಬಟ್ ಅವರು ಸ್ವಲ್ಪ ಲಿಮಿಟ್ ಅದೇ ಇದ್ದಾರೆ ಮೇಡಮ್. ಅವರು ಮಾತಾಡ್ತಕ್ಕಂತ ಶೈಲಿ ಎಲ್ಲ ನೋಡಿದ್ರೆ ಸ್ವಲ್ಪ ತಾಳ್ಮೆಯನ್ನು ಇದಾರೆ ಮೇಡಮ್, ಬಟ್ ಇವರಿಬ್ರು ಸ್ವಲ್ಪ ಇದೆ ಅದೇನಿದ್ರು ಆ ಬೆಳಗ ವಿಚಾರ ಅಲ್ಲಿದ್ರೆ ಒಳ್ಳೇದು ಮೇಡಮ್. ಈಗ ಈಗ ಜಾರಕಿಹೊಳಿ ಬ್ರದರ್ಸ್ ಏನು ಈಗ ಸದ್ಯಕ್ಕೆ ಅದು ನೀವ್ ಹೇಳಿದ್ರಲ್ಲ ಆರಂಭದಲ್ಲಿ, ಹೌದು ಈಗ ಏನು ಸದ್ಯಕ್ಕೆ ಮಾತಾಡಿಲ್ಲ, ಬಟ್ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ನನ್ ತಂಟೆ ಯಾರು ಬಂದ್ರೆ ನಾನ್ ಬಿಡಲ್ಲ ಅಂತ. ಸೊ ಇವ್ ಅವ್ರು ಏನ್ ಹೇಳ್ತಾರೋ ಇನ್ನೇನಾಗುತ್ತೋ ಅನ್ನೋ ತರದಲ್ಲಿ ಒಂದು, ಎರಡನೇದು ಇವ್ರಿನ್ನು ಈ ತರ ಪೈಪೋಟಿ ಜಗಳ ಮತ್ತೆ ವೈಮನಸ್ಸು ಮಾಡ್ತಾ ಹೋಗ್ಬಿಟ್ರೆ ಹೆಂಗಪ್ಪ ಕತೆ? ಒಂದು ಪಕ್ಷ ಜಾಸ್ತಿ ಚಿಂತೆ ಮಾಡ, ನಮ್ಗಿನ ಜಾಸ್ತಿ ಚಿಂತೆ ಮಾಡ್ಬೇಕಾಗಿದ್ ಪಕ್ಷ, ಪಕ್ಷದ ಕತೆ ಏನು ಅಲ್ಲಿ ಅಂತ ಒಂದು. ಎರಡನೇದು ಜಿಲ್ಲೆ ಅಭಿವೃದ್ಧಿ ಹೆಂಗೆ, ಇವರೆಲ್ಲ ಒಟ್ಟಿಗೆ ಇದ್ರೆ ಹೆಚ್ಚು ಅನುದಾನ ಬಂದಾಗ ಅದನ್ನ ಸದ್ಬಳಕೆ ಮಾಡ್ಕೊಳ್ಳುವಂತ ಚಾನ್ಸ್ ಇರುತ್ತೆ ಇಡೀ ಜಿಲ್ಲೆ ಅಂತ ನೋಡಿದಾಗ ಅಲ್ವಾ? ಆ ತರ ಯೋಚನೆ ಮಾಡ್ಬೇಕಾಗುತ್ತೆ. ಬೆಳಗಾವಲ್ಲಿ ರೈತರು ಮತ್ತೆ ಕಬ್ಬಿಂದ ಎಲ್ಲ ನೋಡ್ತಾ ಇದೀವಿ ಮೇಡಮ್, ಅಲ್ಲಿ ಸಾಕಷ್ಟು ಜನ ಸಮಸ್ಯೆ ಇದೆ ಮೇಡಮ್. ಮತ್ತೆ ಕೊಡಗು ಇದೆ ಮೇಡಮ್, ಅಟ್ ಲೀಸ್ಟ್ ಇವ್ರು ಯಾರಾದ್ರು ಇಲ್ಲಿ ಸಮಸ್ಯೆ ಇರ್ತದೆ, ಅಟ್ ಲೀಸ್ಟ್ ಕೊಡಗಿ ಯಾರಾದ್ರು ಹೋಗ್ಬೇಕಾಯ್ತು ಯಾರಾದ್ರು ಇಲ್ಲಿಂದ ಜಾರಕಿಹೊಳಿ ಸರ ಅಥವಾ ಬೇರೆ ಇಲ್ಲ ಅಲ್ಲೇ ರೈತರಿಗಾದ್ರೂ ಸಮಸ್ಯೆಗಳನ್ನ ಕೇಳ್ಬೇಕು ಮೇಡಮ್. ಇವ್ರೇ ಸ್ವಲ್ಪ ಇವೇ ಸ್ಟೇಟ್ಮೆಂಟ್ ಮೇಲೆ ಡೈಲಿ ಇವೇ ನೋಡೋದಾದ್ರೆ ಅವ್ರ ಸಮಸ್ಯೆಗಳನ್ನ ಯಾರು ಮೇಡಮ್ ಬಗೆಹರಿಸ್ತಾರೆ? ಹೌದು ಹೌದು ಮೇಡಮ್. ಅದೇ ಮೇಡಮ್, ಆಕ್ಚುಲಿ ಮೇಡಮ್ ಅದಮ್ಮ ಅಲ್ಲಿ ಏನು ಮ್ಯಾಟರ್ ಇದೆ ಮೇಡಮ್, ಅಲ್ಲಿ ಚಿತ್ರದುರ್ಗದಲ್ಲಿ ಬರ್ತಾ ಇದೆ ಮೇಡಮ್, ಇಲ್ಲಿ ಇಲ್ಲಿ ಅದು ಚರ್ಚೆ ಆಗ್ತಾ ಇದೆ ಆ ವಿಷಯ. ಇಲ್ಲಿ ರೈತರ ಸಮಸ್ಯೆ ಅದು ಸಾಯಿದು ಎಲ್ಲ ಗೊತ್ತಾಗ್ತಿಲ್ಲ ಮೇಡಮ್, ಬಟ್ ಇದೆ ಸ್ವಲ್ಪ ಜಾಸ್ತಿ ಚರ್ಚೆ ಆಗ್ತಿದೆ ಮೇಡಮ್ ಮ್ಯಾಟರ್. ನಿಜ ನಿಜ ನಿಜ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಮಾಲ್ತೇಶ್ವರೇ. ಎಸ್, ಬಹಳಷ್ಟು ಸಮಸ್ಯೆಗಳು ಇದ್ದೇ ಇರ್ತವೆ. ಒಬ್ರು ಕಾಲರ್ ಹೇಳಿದ್ರು ಬೆಳಗಾವಿಯವರು ಇಲ್ಲಿ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ, ಅದು ಆರಂಭ, ಇನ್ನು ಅಭಿವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ಅವರು 5 ವರ್ಷಗಳ ಕಾಲ ಕೂಡ ಒಂದಿಷ್ಟು ಯೋಜನೆಗಳನ್ನು ರೂಪಿಸ್ಕೋಬೇಕಾಗತ್ತೆ, ಲಾಂಗ್ ಟರ್ಮ್ ಯೂಸ್ ಆಗುವಂತ ಹೆಲ್ಪ್ ಆಗುವಂತ ಯೋಜನೆಗಳು. ಯಾವುದೋ ಒಂದು ರಸ್ತೆ ಡಾಂಬರ್ ಹಾಕಿರೋದು ಅದು ದೊಡ್ಡ ಸಾಹಸ ಅಲ್ಲ, ಅದು ಕೆಲಸ, ಅದು ಜವಾಬ್ದಾರಿ, ಅದು ನಿಭಾಯಿಸಬೇಕು. ಅದರ ಹೊರತಾಗಿ ಜಿಲ್ಲೆಯ ಜನಕ್ಕೆ ಬಹುಕಾಲಗಳವರೆಗೂ ಕೂಡ ನೆನೆಸಿಕೊಂಡು ಬಹುಕಾಲವರೆಗೂ ಕೂಡ ಬಡ ಜನರಿಗೆ ನೆರವಾಗುವಂತ ಅದ್ಭುತ ಯೋಜನೆಗಳ ರೂಪುರೇಷನ ತಯಾರಿಸಿಕೊಂಡು ಅದಕ್ಕೆ ಬೇಕಾದಂತ ಅನುದಾನವನ್ನ ಸರ್ಕಾರದಿಂದ ಕೊಡಮಾಡುವಂತೆ ಪ್ರಯತ್ನ ಪಡ್ಕೊಂಡು ಅದನ್ನ ಮಾಡಿದಾಗ ಒಬ್ಬ ನಾಯಕನನ್ನ ಆ ನಾಯಕ ಆ ಅವಧಿಗೆ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಬರದೇ ಇದ್ರು ಕೂಡ ಮತ್ತೆ ಮತ್ತೆ ನೆನೆಸ್ಕೊಳ್ತಾರೆ. ಆ ತರ ಅರಸು ಅವ್ರನ್ನ ಈಗಲೂ ಕೂಡ ನೆನೆಸ್ಕೊಳ್ತಾರೆ ಬಹಳಷ್ಟು ವಿಚಾರಗಳಲ್ಲಿ. ಹಾಗಾಗಿ ಅಂತಹ ನಾಯಕರು ನಾವು ಬೇಕು ಅಂತ ಬಯಸ್ತಾ ಇದೀವಿ, ಅಂತಹ ನಾಯಕರಾಗಬೇಕು ನಮ್ಮ ಜನಪ್ರತಿನಿಧಿಗಳು, ಅದು ಯಾವ ಪಕ್ಷದವರೇ ಆಗಿರ್ಲಿ. ಒಂದೇ ಪಕ್ಷದಲ್ಲಿ ಇಂಥವ್ರು ಇದ್ದಾರೆ, ಈ ಪಕ್ಷದಲ್ಲಿ ಭ್ರಷ್ಟರಿದ್ದಾರೆ, ಈ ಪಕ್ಷದಲ್ಲಿ ಅಸಮರ್ಥರಿದ್ದಾರೆ ಅಂತ ಹೇಳಕ್ ಆಗಲ್ಲ, ಜನರಲೈಸ್ ಮಾಡೋಕ್ಕೂ ಆಗಲ್ಲ. ಈಚ್ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್.
ಸೊ ಹಾಗಾಗಿ ಪ್ರತಿಯೊಬ್ಬ ಕೂಡ ತನ್ನದೇ ಆದಂತಹ ಸಾಮರ್ಥ್ಯವನ್ನ, ತನ್ನದೇ ಆದಂತಹ ಒಂದು ಬುದ್ಧಿವಂತಿಕೆಯನ್ನ, ತನ್ನದೇ ಆದಂತಹ ಪ್ರಭಾವವನ್ನ ಹೊಡೆದಿರ್ತಾರೆ. ಎಸ್ ಲೋಕಣ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಳಿ. ಲೋಕಣ್ಣ ತಳವಾರ್ ಅವರೇ ಮಾತಾಡಿ, ಏನನ್ಸುತ್ತೆ ಈ ವಿಚಾರವಾಗಿ, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಏನು, ಸುಮ್ ಸುಮ್ ಕೋಟ ಜಾಡ್ ಆಗ್ತಾರ, ಅದ್ರ ಸಂಬಂಧ ಅದೇನೋ ವಿಚಾರ ತಿಳಿಯಲಿಲ್ಲ ನಮಗೆ. ಓಕೆ, ಥ್ಯಾಂಕ್ ಯು ಲೋಕಣ್ಣ ಅವರೇ ಕರೆ ಮಾಡೋದಕ್ಕಾಗಿ. ಸುರೇಶ್ ಅಂತ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ ಸುರೇಶ್ ಅವರೇ ಮಾತಾಡಿ. ಹಲೋ ಮೇಡಮ್, ನಾವು ದಗಾಯಿಂದ ಮಾತಾಡ್ತಾ ಇರೋದು. ಹಾ ಹೇಳಿ. ಅಲ್ಲ ಮೇಡಮ್, ಇವತ್ತು ಇವರು ಎಷ್ಟೊಂದು ಇದು ಮಾಡ್ತಾ ಇದಾರೆ ಅಂತಂದ್ರೆ, ಜನಗಳ ಸೇವೆ ಮಾಡ್ತಾ ಇದೀವಿ ಅಂತ ಎಮ್ ಎಲ್ ಎ ಆಗ್ತಾ ಇದಾರೆ. ಆದ್ರೆ ಇವತ್ ಎಮ್ ಎಲ್ ಎ ಆಗ್ಬೇಕು, ತಮ್ಮ ಸ್ವಹಿತಗೋಸ್ಕರ ತಾವೇ ಜಗಳಾಡ್ತಾ ಇದಾರೆ. ಅಲ್ಲ ಮೇಡಮ್, ಇವರು ಈಗ ಮನುಷ್ಯನಿಗೆ ಎಷ್ಟು ಆಸೆ ಇರುತ್ತ ಅಂತಂದ್ರೆ, ಒಂದ್ ಬಸ್ ಹತ್ತಿದ್ರೆ ನಿಲ್ಲೋಕ್ ಜಾಗ ಸಿಕ್ಕ್ರೆ ಸಾಕಪ್ಪ, ಈ ತರ ಇರುತ್ತೆ. ಕುಂಡ್ರಕ್ ಬೇಕಪ್ಪ, ಕುಂತ್ರೆ ನಾನು ಒಬ್ನಿಗೆ ಒಂದ್ ಸೀಟ್ ಬೇಕಪ್ಪ ಅನ್ನೋ ತರ ಇರುತ್ತೆ ಮೇಡಮ್. ಆದ್ರೆ ಇವರು ಈಗ ಜನಗಳಿಗೆ ಸೇವೆ ಮಾಡಕ್ ಒಂದು ಅವಕಾಶ ಸಿಕ್ಕಿರೋದನ್ನ ಈ ತರ ಮಿಸ್ ಯೂಸ್ ಮಾಡ್ಕೋತಾ ಇದಾರೆ ಮೇಡಮ್. ಹೌದೌದು, ಮಿಸ್ ಯೂಸ್ ಅನ್ನೋಕ್ಕಿಂತ ನೀವ್ ಹೇಳ್ದಂಗೆ ಜಗಳ ಮಾಡ್ಕೊಂಡೆ ಸಮಯ ಇದ್ ಮಾಡ್ತಿದ್ದಾರೆ ಅಂತ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಉಗ್ರಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್ ರೇ. ಸರ್ ಹೇಳಿ. ಇಲ್ಲಿ ಇಷ್ಟೊಂದು ಜಗಳ ಮಾಡ್ತಾರಲ್ಲ ಮೇಡಮ್ ರೇ, ಕಾಂಗ್ರೆಸ್ ಅವರು ಬೇಸತ್ ಬೆಂಬಲ ಅಂತ ಹೋಗಿ ಹುಡಿಕೊಂಡು ಕೊಟ್ಬಿಟ್ಟು ಇವ್ರ ಅಧಿಕಾರಕ್ಕೆ ಕಿತ್ತಾಡ್ಕೊಂಡು ಇವ್ರಿಗೇನು ಸ್ವಲ್ಪ ಮಾನ ಮರ್ಯಾದಿನೇ ಇಲ್ವಾ? ಸರ್ಕಾರ ನಡ್ಸೋಕ್ಕೂ ಬಿಡಲ್ಲ, ಏನು ಮಾಡಕ್ಕೂ ಬಿಡಲ್ಲ. ಏನನ್ನ ಇವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಹೋಗಿ ಕೊಟ್ಬಿಟ್ರು, ಅವ್ರನ್ನ ತಡ ತಡ ಅಂತ ತಗೊಬಿಟ್ರು. ಇನ್ನೂವರೆಗೂ ಹಳ್ಳಿಗಳಲ್ಲಿ ಕಾಂಗ್ರೆಸ್ ದಳಕ್ಕೆ ಪೈಟು, ಬಿಜೆಪಿಗೂ ದಳಕ್ಕೆ ಪೈಟೇ ಇಲ್ಲ. ಇವತ್ತು ಹೋದಲ್ಲಿ ಹಳ್ಳಿಗಳ ಕಡೆ ಇನ್ನು ಅಸಮಾಧಾನ ಎಲ್ಲ ಬುಲ್ಡೆಗಳಿಗೆ ಒಳಗೆ ಹಾಕಿಸ್ಕೊಂಡು ಹೊಡೆದಾಡ್ಕೊಂಡು ಇದ್ದಿದ್ದು ಹಾಸ್ಪಿಟ್ಲ್ ಅಲ್ಲಿ ಅವ್ರು ಅನ್ಭವಿಸ್ತಾರೆ. ಇಲ್ಲೆಲ್ಲ ಬೈ ಬೈ ಟಾಟಾ ಅಂತ ಹೋಗಿ ಸೇರ್ಕೊಬಿಟ್ರು. ಇಲ್ಲಿ 104 ಇರೋರಿಗೆ ಇವರು ಬರೇ 37 ಇದ್ದಿರೋರಿಗೆ ಇಷ್ಟೊಂದು ಆಸೆ ಬಂದ್ರೆ, ಯಾವಾಗ ಕಾಂಗ್ರೆಸ್ ಅವರು ಬೇಸತ್ ಬೆಂಬಲ ಕೊಟ್ಬಿಟ್ಟು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರೆ ಬಿಟ್ಬಿಡ್ಬೇಕು, ಏನು ಕೇಳಕ್ಕೆ ಹೋಗ್ಬಾರ್ದು. ಅಲ್ಲ, ಕಾಂಗ್ರೆಸ್ಗೂ ಅನಿವಾರ್ಯ ಆಗಿತ್ತು. ಈಗ ನೋಡಿ, ಈಗ ಕಾಂಗ್ರೆಸ್ JDS ಅವರು ಒಂದ್ ರೀತಿ ಆಪತ್ ಬಾಂಧವನ ತರ ಬಂದ್ಬಿಟ್ರು ಕಾಂಗ್ರೆಸ್ಗೆ. ಇಲ್ಲಾಂದ್ರೆ ಕಾಂಗ್ರೆಸ್ಗೆ ಸಂಖ್ಯೆ ಜಾಸ್ತಿ ಇರ್ಬೋದು, ಸರ್ಕಾರ ಆಗ್ತಿರ್ಲಿಲ್ಲ ಅಲ್ವಾ? ಬೇಡ ಬರ, ಇವ್ರು ದಲಿತರು ಹೋಗಿರ್ಲಿಲ್ಲ, ಕಾಂಗ್ರೆಸ್ ಅವರು ಹೋಗ್ಬಿಟ್ಟು. ಹೌದು, ಅವ್ರ ಮನೆ ಬಾಕಿ ಹೋಗಿ ಕೊಟ್ಮೇಲೆ ಹಮ್ಮಿಕೊಂಡಿರ್ಬೇಕು. ಕಾಸರ ಆದವರೇ JDS ಅವರು, ಕಮ್ಮಿ ಕಿತ್ತಾಡ್ತಾರೆ, MLA ಕಿತ್ತಾಡ್ತಾರಲ್ಲ, ಈ ಪಕ್ಷದ ನಿಷ್ಠೆ ಅಂತ ಅವ್ರ ಪರಮೇಶ್ವರ ಎಲ್ಲ ನಿಷ್ಠೆ ಇರಲ್ಲ ಅವರೆಲ್ಲ. ಹೌದು, ಅಧಿಕಾರ ಇವ್ರಿಗೆ ಹಾಕ್ಬೇಕು, ಕರಿಗೇರ್ ಮಗನ್ಗೆ ಹಾಕ್ಬೇಕು, ಅತ್ತ ಅಂತರ್ ಇದು ಕೊಟ್ಬಿಡ್ಲಳು. ಸಣ್ಣ ಸಣ್ಣವ್ರು 4-5 ಮೂರಲ್ಲಿ ಗೆದ್ದವ್ರೆಲ್ಲ ಕೊಡ್ಲಳು ಅವ್ರಿಗೆ. ಕರೆಕ್ಟ್. ಇವ್ರಿಗೆ ಪಕ್ಷದ ನಿಷ್ಠೆ, ನಾವು ಪಕ್ಷದವರು ನಿಷ್ಠೆಯವರು, ನಮ್ಮ ಕಡೆ ಪರಮೇಶ್ವರ ಆಗ್ಬೋದು, ಇಂತ ದೊಡ್ಡ ದೊಡ್ಡ ಇವ್ರ ಇರ್ಬೋದು. ರಾಮನ್ ರೆಡ್ಡಿ ಅವ್ರು ಸುಮ್ನೆ ಇಲ್ಲ, ದೊಡ್ಡ ದೊಡ್ಡವ್ರು ಇದಾರೆ, 5-6 ಸರಿ ಗೆದ್ದವ್ರು ಇದಾರೆ. ಅವ್ರು ಯಾಕೆ ಬೇಕು ಇಂತೆ ಪಕ್ಷದಾಗ ದೊಡ್ಡವ್ರು ಇದಾರೆ ಅಲ್ವಾ? ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಎಸ್, ರಾಜಕೀಯವಾಗಿ ವೈಷಮ್ಯ ಅಥವಾ ಅಧಿಕಾರದ ದಾಹದಿಂದಾಗಿ ಅಥವಾ ಸ್ವಪ್ರತಿಷ್ಠೆಯಾಗಿ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಏನಾದರೂ ಈ ಒಂದು ಕಿತ್ತಾಟ ಮುಂದುವರಿತಾ ಇದೆ ಅನ್ನೋದಾದರೆ, ಅದು ನಿಂತಿಲ್ಲ ಅನ್ನೋದಾದರೆ, ಅದು ಅದರ ಪ್ರಭಾವ ನಾಯಕರುಗಳಿಗೂ ಕೂಡ ಆಗುತ್ತೆ ಮತ್ತು ಪಕ್ಷಕ್ಕೂ ಆಗುತ್ತೆ. ಇದಾಗಿದ್ದ ಇವತ್ತಿನ ನಿಮಗಾಗಿ ಕಾರ್ಯಕ್ರಮ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿಗತ್ತಲವಲ್ಲ.